ನಮ್ಮ ಕಡೆ ಟಗರಿನ ಕಾಳಗ ಅಂದ್ರೆ ಭಯಂಕರ ಒಂದು ಅದಕ್ಕೊಂದು ಬೆಲೆ ಐತಿ, ಅದಕ್ಕೊಂದು ಮರ್ಯಾದೆ ಐತಿ. ಅದರೊಳಗೆ ಒಬ್ಬ ಕಿಂಗ್ ಆದಂಥವ, ಅವನ ಹೆಸರು ಬೆಟ್ಟದ ಹುಲಿ ಅಂತೇಳಿ. ಭಾಳಷ್ಟು ಜನ ಅವನಿಗೋಸ್ಕರ ಕಾಯಕತ್ರಿ. ನಿಮ್ಮ ಒಂದು ಅನಿಸಿಕೆಯನ್ನು ನಾವು ಇವತ್ತು ಈಡೇರಿಸೀವಿ. ಹೌದು, ನಾವು ಬೆಟ್ಟದ ಹುಲಿ ಹತ್ರ ಹೋಗಿ ಆ ಬೆಟ್ಟದ ಹುಲಿ ಮಾಲಕರ ಹತ್ರ ಮಾತಾಡಿದ್ದೀವಿ. ಅವರೊಂದು ಕೆಲವೊಂದು ಮನದಾಳದ ಮಾತನ್ನು ಅವ್ರು ನಮ್ಗೆ ಹೇಳಾರ. ಜಾಸ್ತಿ ಹೊತ್ತು ನಿಮ್ಮನ್ನ ಕಳಿಸೋದಿಲ್ಲ, ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕೆ ಮೊದಲ ನೀವಿನ್ನ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ರಿ. ಈ ಒಂದು ವಿಡಿಯೋಗೆ ಲೈಕ್ 10,000 ಲೈಕ್ ಮಾಡ್ರಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಬೆಟ್ಟದ ಹುಲಿ ಅಂದ್ರೆ ಇವತ್ತಿಗೂ ನಮ್ಮೊಂದು ಕರ್ನಾಟಕದ ಹಿಡಿದು ಮಹಾರಾಷ್ಟ್ರ ಒಂದು ಹೆಸರೈತಿ ಈ ಒಂದು ಬೆಟ್ಟದ ಹುಲಿಗೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋಗೆ ಒಂದು 10,000 ಲೈಕ್ ಮಾಡ್ರಿ ಅಂತ ಹೇಳ್ತೀನಿ. ಮತ್ತು ಹಂಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ವಾಟ್ಸಪ್ ಗ್ರೂಪ್ ಒಳಗೆ ಶೇರ್ ಮಾಡಿರಿ. ನಿಮ್ಮ ಗ್ರೂಪ್ ಎಷ್ಟಿದೆ ಮಿನಿಮಮ್ ಇಲ್ಲೇ ಇಲ್ಲಾಂದ್ರೂ ಒಬ್ಬೊಬ್ಬರು 5-5 ಗ್ರೂಪಿಗೆ ಆದರೂ ಶೇರ್ ಮಾಡಿರಿ. ಮತ್ತು ಪ್ರತಿಯೊಬ್ಬರು ಹೋಗಿ ಬೆಟ್ಟದ ಹುಲಿ ಅಂತ ಕಾಮೆಂಟ್ ಮಾಡಬೇಕು. ನಾನು ನೋಡಬೇಕು ಬೆಟ್ಟದ ಹುಲಿಯವರ ಒಂದು ಅಭಿಮಾನಿಗಳು ಎಷ್ಟು ಮಂದಿ ಅದರ ಅಂತೇಳಿ. ಮತ್ತು ಇದರದ್ದು ಆಟದ ವೀಡಿಯೋ ಏನಾರು ಬೇಕಿತ್ತಂದರೆ ಕೆಳಗಡೆ ನಮ್ಮೊಂದು ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀವಿ. ಆ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿರಿ, ನಾವು ಖಂಡಿತವಾಗ್ಲೂ ನಿಮಗೆ ಬೆಟ್ಟದ ಹುಲಿ ಆಡಿರುವಂಥ ವೀಡಿಯೋನ ನಿಮ್ಗೆ ಕಳಿಸ್ತೀವಿ. ನೋಡಿರಿ, ಖುಷಿ ಪಡ್ರಿ, ಜಾಸ್ತಿ ಮಾತಾಡೋದ್ಬೇಡ, ಬರ್ರಿ. ಬೆಟ್ಟದಲ್ಲಿ ಇಲ್ಲಿವರೆಗೂ ಎಷ್ಟು ಮರಿನ ಖಾಲಿ ಮಾಡಿದ್ರು? ಮೇಮ್ ಅಂದ್ರೆ ಒಂದು 20 ಮರಿ ಖಾಲಿ ಇರ್ಬೇಕಲ್ಲ. 20 ಮರಿ ಖಾಲಿ ಕಣದಾಗ ಬಂದ್ರೆ ಸೌಂಡ್ ಹೆಂಗಿತ್ತು ಅವಾಗಿನ ಸೌಂಡ್? ಇದು ಬಂದ್ರೆ ಒಂದು ಯಾವುದೋ ಮುಖ್ಯಮಂತ್ರಿ, ದೊಡ್ಡ ಮುಖ್ಯಮಂತ್ರಿ ಬಂದಂಗೆ ರೀ ಇದ್ರದ್ದು. ದೊಡ್ಡ ಮುಖ್ಯಮಂತ್ರಿ ಬಂದಂಗೆ ಆ ಜನ ಚಪ್ಪಲಿ ಹೊಡೋದು, ಕೂ ಹೊಡೋದು, ಅಷ್ಟು ಅಭಿಮಾನ ಇದೆ ಮೇಲೆ ಜನ ರೀ. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ನಿಮ್ಮ ಬೆಟ್ಟದ ಹುಲಿನ ನೋಡಕ್ಕೆ ನಾವು ಬಾದಾಮಿಯಿಂದ ಈ ಬೆಟ್ಟದ ಹುಲಿ ಅಭಿಮಾನಿಗಳು, ನಿಮ್ಮ ಅಭಿಮಾನಿಗಳು ನಮ್ಮ ಅಲ್ಲಿಂದ ಇಲ್ಲಿ ಕಳಿಸಿಕೊಟ್ರ. ಹೌದು ಸರ್. ಫಸ್ಟ್ನೇಕ್ಕೆ ನಿಮ್ದು ಒಂದು ಪರಿಚಯ ಹೇಳ್ರಿ. ಸರ್, ನಾನು ಕಲಳಿ ಪಾಂಡುಗನಿ ಸಾಕಿ ಕಲ್ಲಳ್ರಿ. ಹ್ಞೂ ರೀ. ಕಲ್ಲು ಪೂಜಾರಿ ಹತ್ತಿರ ರೀ. ಹಾಂ, ಪೂಜಾರಿ ಅಂತಾರ. ಟಗರ್ ಕಟ್ಟಾಕತ್ತೆ ಒಂದು 15 ವರ್ಷ ಆತ್ರಿ. ಹಾಂ, ಇದುವರೆಗೂ ಎಷ್ಟು ಟಗರ್ ಕಟ್ಟಿರಿ ಸರ್ ನೀವು? ಒಂದು 1,000 ಟಗರ್ ಆಗಿರ್ಬೇಕು. 1,000 ಟಗರ್? ಹ್ಞೂ ರೀ. 15-20 ಕಟ್ತೀನಿ ಮೊದಲು ರೀ. ಹ್ಞೂ ರೀ. ಈಗ ಸ್ವಲ್ಪ ಕಮ್ಮಿ ರೀ. ಹಾಂ, ಒಂದು 1,000 ಟಗರ್ ಆಗಬೇಕು ಸರ್. ಇವಾಗ ನಿಮ್ಮ ಮನೆಗೆ ಬಂದು ಎಷ್ಟು ವರ್ಷ ಆತ್ರಿ ಸರ್? 2 ವರ್ಷ ಆಗೋದು ಸರ್. ಇದು 2 ವರ್ಷ ಆತ್ರಿ? 2 ವರ್ಷ ಆಗೋದು. ಹ್ಞೂ ಹ್ಞೂ. ಬೆಟ್ಟದಲ್ಲಿ ಇಲ್ಲಿವರೆಗೂ ಎಷ್ಟು ಮರಿನ ಖಾಲಿ ಮಾಡೈತ್ರಿ? ಮೇಮ್ ಅಂದ್ರೆ ಒಂದು 20 ಮರಿ ಖಾಲಿ ಇರಬೇಕಲ್ಲ. 20 ಮರಿ ಖಾಲಿ ಇರಬೇಕು. ಹ್ಞೂ. ಇದರ ಆಟ ಎಲ್ಲರೂ ಒಂದು ಎಲ್ಲರೂ ನೋಡ್ಬೇಕಾದ್ರೆ ಒಂದು ಕೇಳ್ಬೇಕಾದ ಒಂದು ಕ್ವಶನ್ ಇದೆ. ಇದರ ಆಟ ಎಲ್ಲರೂ ಹೇಳ್ತಿದ್ರು ಸರ್, ಏನಂದ್ರೆ ಬ್ಯಾನ್ ಮಾಡ್ಯಾರ. ಹಾಂ, ಮಾಡ್ಯಾರ ಸರ್. ಬ್ಯಾನ್ ಮಾಡ್ಯಾರ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನೀವು ಮಾತಾಡ್ಬೇಕು ಸರ್. ಯಾಕೆ ಎಲ್ಲಿ ಬ್ಯಾನ್ ಮಾಡಿದ್ರಿ ಸರ್? ಬ್ಯಾನ್ ಅಂದ್ರೆ ಬ್ಯಾನರ್ ಹಾಕಿದ್ರೆ ಇಲ್ಲ ಹಂಗಿಲ್ಲ ರೀ. ಹಾಂ ಸರ್. ಬ್ಯಾನ್ ಮಾಡ್ಯಾರ ಅಂದ್ರೆ ರೀ. ಹಾಂ. ಒಂದಿಟ್ಟ ಕೂಡ ನರ ಬಂದಿತ್ತು ರೀ ಅದ್ರ. ಹಾಂ. ನರ ಬಂದಿತ್ತು ರೀ. ಹಾಂ. ಅವ್ರಟ್ಟ ಇವ್ರಟ್ಟ ಏನೋ ಔಷಧಿ ಹೇಳಿರಿ ರೀ ಅದಕ್ಕೆ. ಹಾಂ. ಔಷಧಿ ಹೇಳಂತಲಿ ಇವರು ಔಷಧಿ ಮಾಡಂತಲಿ ಅದ ಕೂಡ ಕ್ರ್ಯಾಕ್ ಔಷಧಿ ಮಾಡ್ಕೊಡೋದ್ರಿ. ಸ್ವಲ್ಪ ನರ ಒಳಗೆ ಹೋತ್ರಿ ಅದು. ಅದು ಔಷಧಿ ಬೇರೆ ಔಷಧ ಏನೋ ಅದಕ್ಕೆ ಹೋಗ್ಬರಲ್ರಿ. ಹಾಂ. ಅದು ಔಷಧಿ ನರ ಒಳಗೆ ಹೋಗೋಣ, ಸ್ವಲ್ಪ ಅದು ಕೋಡಿಂದ ಸ್ವಲ್ಪ ಸೆಲತ ಪಾಲ್ಡತ್ರಿ. ಹಾಂ. ಅದೇ ಪಾಲ್ಡ್ ಮುರಿದೋಗಿಲ್ರಿ, ಸ್ವಲ್ಪ ಒಳಗೆ ಡೊಗ್ರೆ ಬಿದ್ದು ಡೊಗ್ರೆ ಬಂದು ಅಲ್ಲಿಂದ ಆಡ್ಸೋದು ಬಿಟ್ಟಿರ್ರಿ. ಅಲ್ಲಿ ನೀವು ಆಡ್ಸೋದು ಬಿಟ್ಟು? ಹಾಂ, ನಾವು ಆಡ್ಸೋದು. ಬ್ಯಾನ್ ಅಂತ ಹೇಳ್ಕೊಂಡು ಬರಬೇಡ ಅಂತ ಯಾರು ಅಂತ? ಏ, ಇಲ್ಲ ಇಲ್ಲ ರೀ, ನಾ ಇದೊಂದು ಕನ ಬರಬೇಡ ಅಂತ ಹೇಳ್ತೀರಿ, ಮಾಡ್ಕೋತಿಪ್ಪ ಅದೊಂದು ಕನ ಬರಬೇಡ ಅಂತ ಬಿಟ್ಟಿರ್ ಸರ್. ಆದ್ರೆ ಇದಕ್ಕೆ ಕನಕ್ ತೊಗೋದಿಲ್ಲ, ಬರಬೇಡ ಅಂತ ಯಾರು ಅಂದಿಲ್ಲ ರೀ. ಇದ್ರ ಮಾಡಿ ಬಾ ಪ್ರೇಮ, ಎಲ್ಲರೂ ಕನಕ್ ಬಂದ್ರೆ ಸಾಕು, ಎಲ್ಲರೂ ಬಾ ಅಂತ ಹೇಳ್ತಾರೆ. ಇದಕ್ಕೆ ಹೇಳಣ್ರಿ, ಇವಾಗ ಎಲ್ಲ ಕಣ್ಗಳಿಗೆ ಕರೆಸ್ಕೋತಾರೆ ರೀ ಇದಕ್ಕೆ ಸನ್ಮಾನ ಮಾಡಕ್ಕೆ.
ಮನೆ ಕೊಣ್ಣೂರ್ ಕಣಕ್ ಕರ್ಸಿರಿ ಎಲ್ಲಾ ಕಣ್ಗೋಗಿ ಬಾ ಅಂತಾರ್ರಿ. ಖರ್ಚು ಕೊಡ್ತೇವೆ ಸರ್, ಎಲ್ಲ ಖರ್ಚು ಕೊಡ್ತೀವಿ, ಸನ್ಮಾನ ಘಟ ತಗೊಂಬರಿ ಆಡ್ಸ್ಬೇಡ್ರಿ, ಸನ್ಮಾನ ಘಟ ತಗೊಂಬ ಅಂತ ಹೇಳ್ತಾರೆ. ನಮ್ಗೆ ಸೌಡಲಕ್ಕೆ ಒಂದು ಹೋಗಿರೋ ಹೋಗಿಲ್ಲ ಸರ್. ಹೌದಾ ಸರ್, ಇದು ಕರ್ನಾಟಕ ತುಂಬಿದ್ರೆ ಅಭಿಮಾನಿಗಳು ಭಾಳ ಮಂದಿದಾರೆ, ಭಾಳ ರೀ. ಕರ್ನಾಟಕ ಮಹಾರಾಷ್ಟ್ರ ಕರ್ನಾಟಕ ಮಾಡಿ ಕೂಡ ಅವರು ಇದ್ರ ಮೇಲೆ ಮೇಲೆ ನೋಡಿದ್ರೆ ನಾವು ರೊಕ್ಕ ಹಾಕಿ ನಾವೇನಿಲ್ಲ ರೀ, ಎಲ್ಲ ಕರ್ನಾಟಕ ಮಾಡಿ ಕೂಡ ಅದ್ರ ಮೇಲೆ ಅಷ್ಟು ಹಂಬಲ ಇದ್ರೆ. ನಮ್ಮ ಮನೆಯಾಗ ಐತೆ ಅಂದ್ರೆ ನಮ್ಮದಲ್ಲ, ಕರ್ನಾಟಕ ಮಹಾರಾಷ್ಟ್ರ ಕೂಡ ಅಭಿಮಾನಿಗಳು ಅವರು ಇದ್ದಂಗೆ ಅಷ್ಟೇ, ಅವ್ರು ಅಷ್ಟು ಪ್ರೇಮ ಇದಾರೆ. ಹೌದೌದ್ರಿ, ಇವಾಗ ಮೊದಲ ಇದೇನಂದ್ರೆ ಇದನ್ನು ಕೇಳ್ಬೇಕು ರೀ, ಇದು ಫಸ್ಟ್ಗೆ ಯಾರು ಎಲ್ಲಿತ್ತು? ಇದು ನಾಗರಮಲ್ಲಿ ಆಗಿತ್ತು ಸರ್. ನಾಗರಮಲ್ಲಿ ಅವ್ರ ಹತ್ರದಿಂದ ನೀವು ತೊಗೊಂಡ್ರಿ? ಎಷ್ಟು ಅಲ್ಲಿ ಒಳಗೆ ತೊಗೊಂಡ್ರಿ ಸರ್? ನಾವು ಓಪನ್ಡಾಗ ತೊಗೊಂಡ್ರಿ, ಎಂಟಲ್ಲಿ ತೊಗೊಂಡ್ರಿ. ಮತ್ತು ಇದ್ರದ್ದು ಒಂದು ವಿಷಯ ಕೇಳಿದೇನ್ರಿ, ಈ ಆಟ ಇವರು ಮಲಕರು ಫಸ್ಟ್ ಇದ್ರಲ್ಲಿ ನೋಡ್ರಿ, ಅವರ ಒಂದು ಅವ್ರಿಗೆ ಹುಷಾರಿಲ್ಲದ ಟೈಮ್ನಾಗ ಕನ ಆಡಾಡಿ ಕಟ್ ಭಾಳ ಒಂದು ಅವ್ರ ಜೀವನ ಉಳಿಸುತ್ತಂತ ಅದ್ರ ಬಗ್ಗೆ ನೀವು ಹೇಳ್ಬೇಕು ರೀ. ಅಂದ್ರೆ ಅವ್ರ ಅಪ್ಪಗೆ ಈ ಟೆಗ್ರಿನ್ ಮಾಲಕನ ಅಪ್ಪಗರೆ ಹಾರ್ಟ್ ಆಪರೇಷನ್ ಇರುತ್ತೆ. ಹಾರ್ಟ್ ಆಪರೇಷನ್ ದವಾಖಾನೆ ಹಾಕಿದ್ರೆ ದಿವಸ ಕನಾ ರೀ, ಹ್ಞೂ ಎಲ್ಲಿ 10,000 ಹೋಗೇ ಬಿಡಿದ್ರಿ. ದಿವಸ ಕನ ಮಾಡ್ಕೊಂಬಂದು ಮಾಡ್ಕೊಂಬಂದು ಅವ್ನು ಹಾರ್ಟ್ ಆಪರೇಷನ್ ಎಲ್ಲ ಬೆಲ್ ಫೇಲ್ ಮಾಡ್ಕೊಂಡು ಅವ್ನು ಜೀವ ಉಳಿಸೈತ್ರಿ. ಇದು ಒಂದು ಮನುಷ್ಯನ ಜೀವ ಉಳಿಸೈತ್ರಿ. ಅವರೇ ಹೇಳ್ಯಾರ ನಿಮ್ಮ ಜೊತೆ? ಹಾಂ, ಅವ್ರೇ ಉಳಿಸಿದ್ದೆ ಗ್ಯಾರಂಟಿ ರೀ. ಅದಾದ್ರಿ, ಈಗ ಇದು ನಿಮ್ಮ ಹತ್ರ ಬಂದು ಎಷ್ಟು ಸಲ ಎಷ್ಟು ವರ್ಷ ಆಡ್ತ್ರಿ ಆಟ ಆಡ್ತು? ಒಂದು 1.5 ವರ್ಷ ಆಡ್ತಲ್ಲ ಸರ್. 1.5 ವರ್ಷ? ಹಾಂ, 1.5 ವರ್ಷ. 1.5 ವರ್ಷ ಆಡ್ತು. ಈಗ ನೀವು ಇದಕ್ಕೆ ಎಷ್ಟು ಕೊಟ್ಟು ತೊಗೊಂಬಂದಿದ್ರಿ ಸರ್? ನಾ 5 ಲಕ್ಷ 1,000 ಕೊಡ್ತೀನಿ. 5 ಲಕ್ಷದ 1,000 ಹೊಸ ಕೊಟ್ಟವ್ರಿ. ಇದನ್ನ ಯಾಕೆ ತೊಗೊಂಬಂದ್ರಿ? ಅದ್ರ ಮ್ಯಾಗ ಅಷ್ಟು ಪ್ರೇಮ ಸರ್ ನಮ್ಗೆ, ಅದನ್ನ ಆಟ ನೋಡಿ ಅದೇ ನಮ್ಗೆ ಅಷ್ಟು ಪ್ರೇಮ ರೀ ನಮ್ಗೆ. ಅದ್ರ ಮ್ಯಾಗ ಅಷ್ಟು ಈಗ ಅದ್ರಷ್ಟು ಪ್ರೇಮ ರೀ, ಮೊದಲಾದ್ರು ಅಷ್ಟು ಪ್ರೇಮ ಇದೆ ಅವ್ರ ಮೇಲೆ. ಹೌದು ಸರ್, ಈಗ ಇದು ಮರಿ ಆಟ ಆಡೋದಲ್ಲ ರೀ, ಈಗ ನೀವು ಬಿಡುದಿಲ್ಲ ಆಟ ಆಡಕ್ಕೆ? ಹಾಂ, ಬಿಡುದಿಲ್ಲ ಸರ್. ಈಗ ನಿಮಗೆ ಒಮ್ಮೆ ಅನಿಸತ್ತೇನ್ರಿ ಇದನ್ನು ಕೊಟ್ಟು ಬಿಡೋನು ಯಾರಿಗೆ? ಇಲ್ಲ ಸರ್, ನಾನು ಕೊಡೋದಂತ ತಲೆಯಾಗ ತಗೊಬಿಟ್ಟು ಸರ್. ಬಟ್ ತೆಗೆದು ಒಟ್ಟು ಮನ್ಯಾಗ ಮಣ್ಣು ಮಾಡ್ಕೊಂಡು ವಾಸಿ ಐತ್ರಿ ಮತ್ತೆ ಇಷ್ಟ ಮಾಡ್ತೀನಿಲ್ಲ. ಮನೆಯೊಳಗೆ ಇದನ್ನು ತೀರ್ಕೊಂತಂದ್ರೆ ಮನೆಯಾಗ? ಹಾಂ, ಮಣ್ಣು ಮಾಡ್ಬೇಕು. ನಮ್ಮ ದೇವಸ್ಥಾನ ಐತ್ರಿ, ಕರ್ಸಿದ ದೇವಸ್ಥಾನ, ದೇವಸ್ಥಾನ ಮುಂದೆ ಮಣ್ಣು ಮಾಡ್ಕೊತೇಳಿ ನಮ್ಮ ಆಸೆ ಐತೆ. ಇದೇನು ಅಕಸ್ಮಾತ್ ತೀರ್ಕೊಂತಂದ್ರೆ ಇದೊಂದು ಗುಡಿ ಕಟ್ಟಿ? ಹಾಂ, ಗದ್ದಿಗೆ ಕಟ್ಟಿಸಿ ಪೂಜೆ ಮಾಡ್ಕೊತ ಹೋಗ್ಬೇಕು ನಮ್ಮ ದೇವ್ರ ಮಣ್ಣು ಅಂತೇಳಿ ಆಸೆ ಐತೆ ಸರ್. ಮತ್ತೆ ಏನು ಸರ್, ಈಗ ಇವ್ರ ಅಭಿಮಾನಿಗಳು ನಿಮ್ಮ ಹತ್ರ ಎಷ್ಟು ಜನ ಬಂದಾರೆ? ಸಾಕಷ್ಟು ಜನ ಬರ್ತಾರೆ ಸರ್. ಹಾಂ ಸರ್, ಕರ್ನಾಟಕದಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ, ಕಾರ್ಗಡ್ ತಗೊಂಡು ಬರ್ತಾರೆ. ಹಾಂ, ಬರ್ತಾರೆ, ಫೋಟೋ ಹೊಡ್ಕೋತಾರೆ ಪ್ರೇಮಿಂದ, ಖರ್ಚು ಮಾಡ್ಕೊಂಡು ಮುದ್ದಾ ಮಿದ್ರಕ ಬರ್ತಾರೆ ಸರ್. ಇದಕ್ಕೆ ಬಂದ? ಹಾಂ, ಏನು ಕೆಲಸಕ್ಕೆ ಬರೋಂಗೆ, ಕೆಲಸಲ್ಲೂ ಇದು ನೋಡಕ್ಕಂತೆ ಕಾರ್ಗಡ್ ಮಾಡ್ಕೊಂಬಂದು ಇದನ್ನು ತೆಗೆದ್ಬಿಡ್ಕೊಂಡು ಫೋಟೋ ಹೊಡ್ಕೊಂಡು ನೋಡ್ಕೊಂಡು ಹಾಕಾರ ಖುಷಿಲಿ ಸರ್. ಇದು ಬೆಟ್ಟದ ಹುಲಿ ಅಂತ ಹೆಸರು ಯಾರು ಇಟ್ಟಿದ್ದು ಸರ್? ಮೊದಲಿನ ಮಾಲಕ ಇಟ್ಟಾರೆ ಸರ್. ಮೊದಲಿನ ಮಾಲಕ? ಹಾಂ, ಮೊದಲಿನ ಮಾಲಕ ಬೆಟ್ಟದ ಮಾಲಕ. ಅದನ್ನೇ ಕಂಟಿನ್ಯೂ ಮಾಡ್ತಾರೆ, ಅದನ್ನು ಅವನು ಹೆಸರು ಅದನ್ನ ಇಟ್ಟಿವಿ ಸರ್. ಈ ಮರಿ ಎಷ್ಟು ವಯಸ್ಸಾಗಿರುತ್ತೆ ಸರ್? ಒಂದು 5 ವರ್ಷ ಆಗಿದೆ ಸರ್. 5 ವರ್ಷ ಆಗಿದೆ? ಹಾಂ, ಒಂದು 5 ವರ್ಷ ಆಗಿದೆ ಸರ್. ಅಂದ್ರೆ ಹಲ್ಲು ಎಲ್ಲ ಹಲ್ಲ ಹಿಡ್ಕೊಂಡು 5 ವರ್ಷ ಸರ್. ಹುಟ್ಟಿದ್ದು ಹಿಡ್ಕೊಂಡು 5 ವರ್ಷ ಸರ್. ಮರಿ ಹುಟ್ಟಿದ್ದು ಹಿಡ್ಕೊಂಡು 5 ವರ್ಷ ಮರಿ. ಈ ಮರಿ ನಿಮಗೆ ಆಟ ಆಡಿದ್ದು ಯಾವ ಆಟ ಭಾಳ ಇಷ್ಟ ಆತ್ರಿ? ಯಾವ ಊರೊಳಗ ಆಟ, ಊರಾಗಿನ ಆಟ? ಎಲ್ಲ ಆಟ ಸರ್. ಚಿಕ್ಕೂರಾಗ ಒಂದು ಭಾಳ ಖುಷಿ ಆಯ್ತು, ಭಾಳ ಚಿಕ್ಕೂರಾಗ ಅಂದ್ರೆ ಒಂದು ಬೆಳಿಗ್ಗೆ ಆಯ್ತು ಸರ್. ಹಾಂ ಸರ್, ಬೆಳಿಗ್ಗೆದಾಗ ಬೆಳಿಗ್ಗೆದ ಫಸ್ಟ್ ಆತ್ರಿ. ಹಿಂದಾಗಡೆ 2-3 ನಮ್ಮ ಫಸ್ಟ್ ಸೆಕೆಂಡ್ ನಮ್ಮ 3 ನಮ್ಮದ್ರೆ ಆದ್ರಿಂದ ಫಸ್ಟ್ ಆತ್ರಿ. ಬೆಳಿಗ್ಗೆ ಚಲೋ ಚಲೋ ಎಲ್ಲ ಬಡದ ಬೆಳಿಗ್ಗೆದಾಯ್ತು, ಒಂದು 1/2 ಕಿಲೋದ ಬೆಳಿಗ್ಗೆದಾಯ್ತು ರೀ ಫಸ್ಟ್ ಆತ್ರಿ. ಅಲ್ಲಿ ಅದನ್ನು ಹೊಡೆದು ಬಿಡ್ತಾರೆ? ಹಾಂ, ಹೊಡಿತೀರಿ. ಅಲ್ಲಿ ಒಂದು ಟೆಗರ್ ಸತ್ತಿರಿ, ಅಲ್ಲಿ ಒಂದೇ ರೌಂಡಿಗೆ ಒಂದು ಕಲಸ ಆತ್ರಿ. ಅವ್ನು ಟೆಗರಿ ಮಾಲಕ್ ಏನಂದ್ರೆ ಸಿಡಿ ಹಾಕಂದ, ನಾ ಹಾಕಂದಿಲ್ರಿ, ಅವ್ರ ಸಿಡಿ ಹಾಕಂದ್ರು ಸಿಡಿ ಹಾಕಂದ್ಕ ಒಂದ ಪಟ್ಟಿಗೆ ಕಲಸ ಆತ್ರಿ ಸಿಡಿ ಹಾಕನ. ಅದಕ್ಕೆ ಜೋರ್ ಬರಬಾರ್ದು ರೀ ಭಾಳ, ಜೋರ್ ಬರಬಾರ್ದು. ಹಾಂ, ಸ್ಲೋ ಬಂದ್ರೆ ಮೇಲಕ ಬಿಡ್ತಿದ್ರಿ, ಜೋರ್ ಬಂದ್ರೆ ಒಂದು ಬರ್ತ ಕಲಾಸ ಮಾಡಿದ್ರಿ. ಜೋರ್ ಬಂದ್ರೆ? ಹಾಂ, ಒಂದು ಬರ್ತ ಕಲಾಸ ರೀ. ಇವತ್ತು ಯಾರು ಬಂದ್ರೆ ನಿಮ್ಮ ಮರಿ ನಮಗೆ ಬೇಕಾ, ನೀವು ಎಸ್ಟಿಮೇಟ್ ಮಾಡ್ತೀರಿ ಹೇಳ್ರಿ ಅಂತಂದ್ರೆ ಏನು ಮಾಡ್ತೀರಿ? ಕೊಡಂಗಿಲ್ಲ ಹೇಳ್ಬಿಟ್ರೆ ಅವಾಗ 10 ಲಕ್ಷಕ್ಕೆ ಹೇಳ್ಯಾರ ಸರ್, ಕೊಟ್ಟಿಲ್ಲ ಸರ್. 10 ಲಕ್ಷಕ್ಕೆ ಹೇಳಿದ್ರೆ ಕೊಡಂಗಿಲ್ರಿ, ಕೇಳ್ಬಿಡ್ತೇವೆ ಸರ್, ಮನೆಯಾಗ ಇಟ್ಕೋತೀರಿ, ಕೊಡಂಗತ್ತೆ. ಇವಾಗ ಆಟ ಆಡ್ತಿದ್ನಲ್ಲ ರೀ, ಅವಾಗ ಏನು ಫುಡ್ ಹಾಕ್ತಿದ್ರಿ? ಆಗ ದಿವಸ ಒಂದು 5 ತತ್ರಿ. ಎಷ್ಟು ರೀ? 5 ತತ್ರಿ. ಕಮ್ಮಿ ಅಂದ್ರೆ ಒಂದು ಸಂಜೆಗೆ ಒಂದು 2 ಹರ್ಯಾಗ ಒಂದು 7-3 ಸೇರ ಹಾಕ್ತೀವಿ ಸರ್. 3 ಸೇರ ಹಾಲು? ಹಾಂ, ಹಾಲು ಹಾಕ್ತೀವಿ ರೀ. ಉತ್ತತ್ರಿ ಗೊತ್ತಾಯ್ತು? ಉತ್ತತ್ರಿ ಉತ್ತತ್ರಿ ಉತ್ತತ್ತು ತಿನ್ನಿಸ್ತಿದ್ರಿ. ಹೊಟ್ಟೆ ಏನು ಚಪಾತಿ ರೀ ಅಂತದೆಲ್ಲ ನಾವೇನು ಚಪಾತಿ ತಿನ್ನಿಸ್ ನಾವೇನು ತಿಂತೀವಿ ಅದನ್ನು ತಿನ್ನಿಸ್ತೀವಿ. ಹಾಂ, ಏನೋ ಏನು ತಿಂತೀವಿ ಅದನ್ನು. ಈಗ ಹುಲ್ಲು ಹೊಟ್ಟು ಇದನ್ನು ಇದೇ ಮ್ಯಾಂದು ಮೇವು ರೀ, ಬಾಟಿ ಹುಲ್ಮೇವ ಕಸ್ಮೇವ್ ರೀ, ಇಂಥದ್ದು ಮೇಯ್ತೀವಿ ರೀ. ಕಾಳು ಗೋಧಿ ಮತ್ತು ಇಂಥದ್ದು ಶೇಂಗಾ ರೀ, ಇಂಥ ಕಾಳು ಹಾಕ್ತಿದ್ರಿ ರೀ. ಹಾಲ ತತ್ತಿ ಶೇಂಗಾ ಉತ್ತತ್ತಿ ಎಲ್ಲ ಹಾಕ್ತೀವಿ. ಅವಾಗ ಆಟ ಆಡ್ತಿದ್ದೇನೆ ರೀ? ಹಾಂ, ಆಡ್ತೀವಿ. ಇವಾಗ ಇವಾಗ ಏನಾಗ್ತದೆ? ಈಗೂ ಹಾಕತ್ತೀವಿ ಸರ್. ಅದಕ್ಕೆ ಹಾಲು ತತ್ತಿ ಕಮ್ಮಿ ಆಗ್ಯಾವ ರೀ, ಹಾಲು ಈಗ ಅವರು ಒಂದು ಸೇರ ಸಂಜೆಗೆ ಒಂದು ಸೇರ ಅರಗೊಂದು ಸೇರ ಹಾಕ್ತೀರಿ. ಈಗ ಸ್ವಲ್ಪ ಹಾಲು ಕಮ್ಮಿ ಆಗಿದ್ರಿ, ಈಗ ಇನ್ನೂ ಬರ್ಬರ್ತದೆ, ಇನ್ನೂ ಮುಂದೆ ಅವ್ರು ಹಾಕ್ತೀವಿ ಸರ್. ಇನ್ನೂ ಮತ್ತೆ ಮುಂದಾದ್ರೆ ಅದೇ ನಮ್ಗೆ ಆಡೋದು ಬೇಡ್ರಿ, ನಮ್ಗೆ ಮನೆಯಾಗ ಇರೋದ್ರ ಸಾಕ, ಇನ್ನೂ ಅದು ಮೈಸು ಪ್ರೇಮ ಐತ್ರಿ, ನಾ ಹಾಕತ್ತೀವಿ ಸರ್. ಅದೇ ಈ ಮರಿ ಹವಾ ಇರುವಾಗ ರೀ ಇದನ್ನ ಎಷ್ಟಕ್ಕೆ ಕೇಳಿದ್ರು? 10 ಲಕ್ಷ ಕೇಳಿ ಸರ್. 10 ಲಕ್ಷ ಕೊಡಂಗಿಲ್ಲ ಸರ್. ಕೊಡ್ರಿ ಅಂತ ಹೇ ಕೊಡಂಗಿಲ್ಲ ಸರ್. ಮತ್ತೆ ನೀವು ಏನಾದ್ರೆ ಡಿಮ್ಯಾಂಡ್ ಮಾಡಿದ್ರೆ 20 ಬೇಕು ಅಂತ ಹೇಳಾರ ಬಿಳಿ ಕಣ್ದಾಗು ಮಾಯಕದಾಗ ಒದ್ರ ಕೇಳಿದ್ರಿ, ಮಾಯಕದಾಗ ಒದ್ರ ಹೇಳಿದ್ರಿ 9 ಲಕ್ಷ ಕೇಳಿ ಟಗರ ಹಾಕಿ. ಹಾಂ, 9 ಲಕ್ಷ ಅವರು ಬೆಳಿಗ್ಗೆ ಬರಬಾಕ್ ಕೇಳಿದ್ರೆ, ಮತ್ತೆ ನೀರ್ಕೇರಿ ಸುಭಾಷ್ ಕೇಳಿದ್ರೆ, ಹಾಳೆ ಗದಗಿನ ಅವ್ರು 10 ಲಕ್ಷ ಕೇಳಿ ಸರ್. ಮತ್ತೆ ಬೆಂಗಳೂರಿಗೆ ಕೇಳಿ ಸರ್.
ಬೆಂಗಳೂರಿನ ಎಲ್ಲರೂ ಕೇಳಿ ಸರ್, ಕುರ್ಬಾನಿ ಕೊಯ್ಯಾಕರ್ ಕೊಡಂದ್ರೆ ಕೊಡದಂದ್ರಿ ಸರ್, ಕೊಯ್ಯಾಕರ್ ಏನು ರೇಟ್ ಹೇಳಿದ್ರೆ ಕೊಡ್ತೀರಿ ಕೊಡೋದಂದ್ರೆ ಕೊಟ್ಟಿಲ್ಲ ಸರ್. ಹೌದು ಸರ್. ಇವಾಗ ಕನ್ನಡದಾಗ ಬಂದ್ರೆ ಸೌಂಡ್ ಹೆಂಗಿತ್ತು ಅವಾಗಿನ ಸೌಂಡ್? ಇದು ಬಂದ್ರೆ ಒಂದು ಯಾವುದೋ ಮುಖ್ಯಮಂತ್ರಿ, ದೊಡ್ಡ ಮುಖ್ಯಮಂತ್ರಿ ಬಂದಂಗೆ ರೀ ಅದ್ರದ್ದು. ದೊಡ್ಡ ಮುಖ್ಯಮಂತ್ರಿ ಬಂದಂಗೆ ಆ ಜನ ಅಷ್ಟು ಚಪ್ಪಲಿ ಹೊಡೋದು, ಕೂಗು ಹೊಡೋದು, ಅಷ್ಟು ಅಭಿಮಾನ ಇದೆ ಮೇಲೆ ಜನ ರೀ. ನಮ್ಮ ಕರ್ನಾಟಕ ಮಾಡ್ ಕೂಡ ಅಷ್ಟು ಅಭಿಮಾನ ಇದೆ ಮೇಲೆ, ಅಷ್ಟು ಅಭಿಮಾನ, ಅಷ್ಟು ಅಭಿಮಾನ. ಹೌದು ಸರ್. ಅವ್ರು ಈಗ ಗೊತ್ತಾಗುತ್ತೆ ನಮ್ಮ ಯೂಟ್ಯೂಬ್ನಾಗ ನೋಡಿದ್ರೆ ಗೊತ್ತಾಗ್ಬಿಟ್ಟಿತ್ತು ಸರ್ ಮೊನ್ನೆ ಒಂದು 3-4 ದಿನದಿಂದ. ಈಗ ಬರೀ ಸನ್ಮಾನಕ್ಕೆ ಹೋಯ್ರಿ ಸರ್, ಒಂದು ಮಂತ್ರಿ ಬಂದಂಗೆ ಹಾಕತ್ತಿರಿ, ಒಂದು ಬರೀ ಒಂದು ಕನಕ ಯಾವ್ದು ಸನ್ಮಾನಕ್ಕೆ ಹೋದ್ರು ಮಂತ್ರಿ ಬಂದಾಗ ಒಂದು ಮಂತ್ರಿ ಬಂದಂಗೆ ಹಾಕತ್ತಿರಿ ಸರ್ ಅದು. ಹೌದು ಸರ್. ಈ ಮರಿ ಸೋತಿದ್ದು ಭಾಳ ಅಂದ್ರೆ ಗೆದ್ದಿದ್ದು ಭಾಳ ನಿಮ್ಮ ಹತ್ರ? ಗೆದ್ದಿದ್ದು ಭಾಳ ಸರ್. ಗೆದ್ದಿದ್ದು ಭಾಳ, ಸೋತದ್ದು ಕಮ್ಮಿ ರೀ ಸರ್ ಅದು. ಹಾಕಕ್ಕೇನು ಸೋಲಕ್ಕೆ ಅಷ್ಟೇ 2 ಕಣ ಏನೋ ಅಷ್ಟೇ ಹೋಗಿ ಸೋತದ್ದು ಕಮ್ಮಿ ಅಂದ್ರೆ ಬಡ್ಡಿಂದಿಪ್ಪ, ಬಡ್ಡಿಂದ ಸೋತದ್ದು ಕಮ್ಮಿ ಅದು ಮತ್ತೆ ಗೆದ್ದಿದ್ದೆ ಸರ್. ಅವ್ರ ಮನ್ಯಾಗ ಭಾಳ ಗೆದ್ದಿದ್ರೆ ಮಂದಿಯಲ್ಲಿ ಕೊಟ್ಟಿದ್ರು ಒಂದು ಇಬ್ಬರು ಮಂದಿಗೆ, ಅವರು ಅವರಲ್ಲಿ ಆಳಿಲ್ರ ಅದ ಮತ್ತೆ ಇವ್ರು ಎಟ್ಕೋ ಎಟ್ಕ ತಂದ್ರೆ ಇವ್ರ ತಂದ್ರೆ ಹಾಳಿ ಇವ್ರಲ್ಲಿ ಮತ್ತೆ ಫಸ್ಟ್ ಆಗೋದು. ನಮ್ಮ ಹತ್ರ ಬಂದ್ರೆ ಮಾತ್ರ ಆಡೈತಿ ಕಣಾರ, ಯಾರ ಬೇರೆದ್ರಲ್ಲಿ ಹೋಗಿ ಆಡಿಲ್ಲ, ನಮ್ಮಲ್ಲಿ ನಮ್ಮಲ್ಲಿ ಆಡೈತ್ರಿ. ಅವ್ರೇನ್ರ ಆ ಮರಿ ಮಾರಿದಾಗ ಇದ್ದೊಂದ್ವರೆ ನೀವು ಬಂದಾಗ ಅವ್ರ ಜೊತೆ ಆಡೋದಿಲ್ಲ ಅದು? ಆಡಿಲ್ಲ ಆಡಿಲ್ಲ. ಅವ್ರ ಮನೆಗೆ ಬಂದಾಗ ಆಡ್ತೀವಿ. ಹಾಂ ಮತ್ತೆ ಫಸ್ಟ್ ಅವ್ರ ಮನೆಗೆ ಬಂತಾರೆ ಮತ್ತೆ ಫಸ್ಟ್ ಆರಿ. ಅವ್ರ ಮನೆಗೆ ಬಂದ್ರೆ ಫಸ್ಟ್ ಆಡ್? ಹಾಂ ಫಸ್ಟ್ ಆಗಿತ್ತು. ನಿಮ್ಮ ಮನೆಗೆ ಬಂದು ಹೆಂಗೆ ಫಸ್ಟ್ ಆಗ್ತೀರಿ ಅದು? ಏನೋ ದೇವ್ರ ಆಶೀರ್ವಾದ ಆತ್ರಿ ಸರ್, ನಮ್ಗೆ ಹಮ್ಮ ಅದ್ರ ಮೇಲೆ ಆಸೆ ಭಾಳ ಐತ್ರಿ, ಹಮ್ಮಲ್ಲಿ ಇದ್ದೀವಲ್ಲ ಅದಕ್ಕಾಗಿ ನಮ್ಗೆ ಕಾಟ ನಿಮ್ಮ ಜೊತೆ. ಹಾಂ ಆಡೈತೆ ಆಡೈತೆ ಸರ್. ಅದು ನೀವು ಹೇಳೋ ಪ್ರಕಾರ ನಾನು ಹೆಂಗೆ ಅನಿಸ್ತಂದ್ರೆ, ಈಗ ಅವ್ನು ಮಾಲಕ್ ರೀ ಅವ ಫಸ್ಟ್ನೇಕ, ಅವ್ರನ್ನ ಬಿಟ್ಟು ಬೇರೆ ಕಡೆ ಹೋದಾಗ ಅದಕ್ಕೆ ಬೇಜಾರಾಗೋದು ಅದು, ಬೇಡಪ್ಪ ನನ್ನ ಮಾಲಕರಲ್ಲಿ ಅದಲ್ಲ ಅಂತೇಳಿ. ಹಿಂಗಾಗಿ ಆಡಿಲ್ಲ. ಆಮೇಲೆ ಅವರು ವಾಪಸ್ ಕೊಟ್ಬಿಡ್ತಿದ್ರು ಮಾಲಕರಿಗೆ. ಈಗ ನೀವು ತಗೊಂಬಂದ್ರಿ, ನಿಮ್ಮನ್ನ ಹಚ್ಕೊಂಡ್ಬಿಡುತ್ತೆ ಮರ್ಯಾದ, ಹಚ್ಕೊಂಡ್ ಕಟ್ಟ ಜಲ್ ಬಿಟ್ಟು ಆಡಕ್ ಶುರು ಮಾಡ್ತಾರೆ. ನೀವು ಬಹಳ ಇಷ್ಟವಾಗಿದ್ದು ಮರಿ ರೀ, ಇಷ್ಟ ಭಾಳ ಇಷ್ಟ ಆದ ಮರ್ಯಾದ ಇದೆ ಮರಿ ರೀ, ಇದೆ ಮರಿ, ಇದೆ ಮರಿ. ಎಷ್ಟು ಟಗರ ಕಟ್ಟಿವಿ ಅಂದ್ರೂ ನಮ್ಮ ರಗಡ ಇಷ್ಟ ಆದ ಕರೆ, ಆದ್ರೆ ಇದ್ರ ಮೇಲೆ ಅಷ್ಟೇ ಅದಷ್ಟೇ ಆ ಟಗ್ರ ಮೇಲೆ ಇಷ್ಟ. ಇವತ್ತು ಈ ಮರಿಲಿಂದ ನಿಮಗೆ ಒಂದು ಏನು ಉಪಯೋಗ ಆಗೈತ್ರಿ? ಉಪಯೋಗ ಅಂದ್ರೆ ಹೆಸರು ಮರಿಲಾರ್ದ ಅಂದ್ರೆ ನಮ್ಮ ಹೆಸರು ನಾವು ಸಾತ್ರ ಹೇಳ್ಕೊತ ಹೋಗ್ತಾರ ರೀ, ಬೆಟ್ಟದಲ್ಲಿ ಪೂಜರಿ ಇದ್ದಪ್ಪ ಭಾಳ ಹೆಸರಿದ ಚಲೋ ಇದ್ದ ಪೂಜರಿ ಕಾಲ ಮಾಡ್ತದೆ ಅಂತೇಳಿ ಒಂದು ಹೆಸರು ಉಳಿದು ಅಂದ ನಮಗೇನು ಆಸ್ತಿ ಇದ್ಬೇಕಲ್ರಿ ಸರ್, ಅದ್ರದ್ದು ಒಂದು ದೊಡ್ಡ ಹೆಸರಾಗೈತೆ, ಅದೊಂದು ಸಂತೋಷ ಸರ್. ಈಗ ನಿಮ್ಗೆ ಬೆಟ್ಟದ ಹುಲಿ ಅಂದ್ರೆ ಏನು ಅನಿಸ್ತದೆ? ಬೆಟ್ಟದ ಹುಲಿ ಅಂದ್ರೆ ನಮ್ಗೆ ಬಂಗಾರ ಇದ್ದಂಗೆ ಸರ್, ಮಗನಕ್ಕಿಂತ ಹೆಚ್ಚಿನ ಸರ್, ಮಗನಕ್ಕಿಂತ ಹೆಚ್ಚಿನ ಸರ್, ಹೆಚ್ಚಿನ ಸರ್. ಹೌದ್ರಿ. ಈಗ ಇದ್ರ ಆಟದ ಬಗ್ಗೆ ಹೇಳ್ಬೇಕು ರೀ ನಮ್ಗೆ ಸ್ವಲ್ಪ, ನಮ್ಮ ವರ್ಷಗಳು ಹೆಂಗೆ ಆಟ ಆಡ್ತಿತ್ತು, ಯಾವ ಆ್ಯಕ್ಷನ್ ಇತ್ತು ಅಂದ್ರೆ ಅದೆಲ್ಲ ವೀಡಿಯೋಸ್ ಅದಾವೆ, ನಾವು ಅವ್ರಿಗೆ ಪರ್ಸ್ನಲಾಗಿ ಕಳಿಸ್ಕೊಡ್ತೇನೆ, ಕಳಿಸ್ಕೊಟ್ರೆ ಇದು ಯಾವ ರೀತಿ ಆಟ ಆಡ್ತಿತ್ತು ಕನ್ನಡದೊಳಗೆ ಹೋದ್ರೆ? ಕನ್ನಡಕ್ಕೆ ಹೋದ್ರೆ ಅದು ಮುಂದಿನ ಮರಿ ಒಂದು ಸ್ವಲ್ಪ ಸ್ಲೋ ಬತ್ತಂದ್ರೆ ಸ್ಲೋ ಮೇಲೆ ಕಾಡೋದು ಸರ್, ಒಂದು ಹೊಡೆತ ಎರಡು ಹೊಡೆತ ಅಷ್ಟೇ, ಭಾಳ ಆಡಂಗಿಲ್ಲ ಸರ್. ಮತ್ತು ಮುಂದಿನ ಮರಿ ಭಾಳ ಜೋರು ಇತ್ತಂದ್ರೆ ಒಂದು ಹೊಡೆತ ಕಲಾಸ ಆಗಿದೆ ಸರ್, ಒಂದು ಹೊಡೆತ ಕಲಾಸ ಸರ್, ಹೊಳೆ ಬಂದಿಲ್ಲ ಸರ್, ಮರಿ ಉಳಿದಲ್ಲ ರೀ ಮರಿ, ಸತ್ತಾಗಿಲ್ಲ ಸರ್. ಈಗ ಎಷ್ಟೋ ಮರಿ ಸತ್ತು ಅಂದ್ರೆ 20 ಮರಿ, ಒಂದು 20 ಮರಿ ಆಗಿರ್ಬೇಕಲ್ಲ ಸರ್, ಸಂಗಮ್ಮ ಒಂದು 20 ಮರಿ ಆಗಿರ್ಬೇಕು ಸರ್. ಆಗಿನ ಟೈಮ್ನಾಗ 20 ಮರಿ, ಈಗ ಇವ ಒಂದು ಎರಡು ಹೊಡೆತಕ್ಕೆ ಸತ್ತು ಅಂದ್ರೆ ಎಷ್ಟು ಅನಿಸ್ತು, ಹೆಂಗೆ ಅನಿಸ್ತೀರಿ ನಿಮಗೆ? ನಮಗೂ ತಾಪ ಅನಿಸ್ತದೆ ಸರ್, ಮಗು ಒಂದು ಪ್ರಾಣಿ, ಅವು ಸತ್ತ ಅಂದ್ರೆ ನಮಗೂ ತಾಪ ಆಗುತ್ತೆ ಸರ್. ಆಮೇಲೆ ಬಡತ ಇದು ಕೊಂದತ್ತಂದ್ರೆ ನಮ್ಗೆ ಖುಷಿ ಆಗಿದೆ ಸರ್. ಎಲ್ಲರೂ ಲಕ್ಷ್ಮಿ ಅಂದ್ರೆ ಎಲ್ಲರೂ ಅಷ್ಟ ಪ್ರೇಮ, ಆ ಲಕ್ಷ್ಮಿ ಸರ್ ಪ್ರೇಮ ಭಾಳ ಬೇಜಾರು. ನಮಗೂ 8 ದಿವಸದಲ್ಲಿ ಓಟ್ ಹೋಗ್ಯಾರ ಸರ್, ಹಂಗೆ ನಮಗೂ ತ್ರಾಸ ಹಾಕಿ ಸರ್. ಅದನ್ನೆಲ್ಲ ನೋಡಿ ನಿಮ್ಗೆ ಹೆಂಗೆ ಅನಿಸುತ್ತೆ, ಇನ್ನೂ ಮಾಡೋಣ ಅನಿಸುತ್ತೆ ಕನ್ನಡದಾಗ? ಹೇಗಿಲ್ಲ ಸರ್, ಹಂಗೇ ಅಲ್ಲ ರೀ, ಅಲ್ಲ ಸರ್, ಕನ್ನಡದಾಗ ಇನ್ನೂ ಸ್ವಲ್ಪ ಆಟ ಆಡಿಸೋನೋ ಇಲ್ಲ. ನೀವು ಈ ಮರಿ ಸಾಯ್ ಸತ್ತು ಬಿಡ್ತಿದ್ದಲ್ಲ, ಈ ಮರಿ ತೊಗೊಂಡು ಹೋದ್ರೆ ಮುಂದಲ್ ಮರಿ ಸತ್ತು ಬಿಡ್ತಾವೆ, ಬ್ಯಾಡ ಬಿಡಪ್ಪ ಅನಿಸೈತೆ ಅಂತ ಒಮ್ಮೆ? ಇಲ್ಲ ಸರ್, ಹಂಗೇನಿಲ್ರಿ. ಮತ್ತು ಅವ್ರು ಎಲ್ಲ ಗೊತ್ತಿತ್ತು, ತಕ್ಕೋತಿದ್ರು ಕೆಲವು ಮಂದಿ ಗೊತ್ತಿದ್ದಾರೆ, ಎಲ್ಲ ತಕ್ಕೋತಿದ್ರಿ, ತಕ್ಕೋತಿದ್ರು ಒಂದು ಸ್ವಲ್ಪ ಗೊತ್ತಿದ್ದು ಮನುಷ್ಯ ಏನೋ ನೋಡಕ್ಕೆ ಗೊತ್ತು ಬಿಟ್ಟ ಒಂದು ಸ್ವಲ್ಪ ಪೇಟ್ ಹಾಕಿದ್ರೆ ಹೋಗಿ ಮರಿ. ಅದ್ರ ಅದು ಮರಿ ಬಿತ್ತ ತೆಳಗ ಹೋಗಿ ಅದ್ರ ಬಲಗಾಲ ಅದ್ರ ಮೇಲೆ ಇಟ್ಕೊಂಡು ನಿಂದಿರ್ತಿದ್ರಿ. ಬಲಗಾಲ ಅದ್ರ ಮೇಲೆ ನೋಡ್ರಿ ನೀವು, ಬಲಗಾಲ ಇಟ್ಕೊಂಡು ಬಲಗಾಲ ಪುಟ ಪುಟ ಬಲಗಾಲ ಬಿಡಿದ್ರಿ ಅದ್ರ ಮೇಲೆ. ಈಗ ಈ ಇನ್ನೊಂದು ಕೇಳಿದ್ರೆ ವಿಷಯ ಏನಂದ್ರ, ಈ ಮರಿನ ಬಡ್ಸಕ ಈ ಮರಿ ಸೋಲಿಸ್ಬೇಕಂತೇಳಿ ಬಹಳಷ್ಟು ಜನ ಬಂದಿದ್ರು ಅಂತ ಅದ್ರ ಬಗ್ಗೆ ಮಾತಾಡೋದು. ನಾನು ಫಸ್ಟ್ 5 ಲಕ್ಷ 1,000 ಕೊಡ್ತು ಬಂದಾಗ ಮುಂಬೈ ಟೈಗರ್ ದಾಸ್ ರೀ, ಮುಂಬೈದಾಗ ಹೆಚ್ಚಿತ್ತು ಅದು ಟೈಗರ್ ಮುಂಬೈಕ್ ರೀ. 8 ದಿನ ಅಲ್ಲಿ ಇಲ್ಲಿ ಮಹಾರಾಷ್ಟ್ರ ಮೊದಲು ಮಕ್ಕ ಆಯ್ತಿತ್ತು ರೀ, ನಿಪ್ಪಾಣಿ ಕಡೆ 50 ಸಾವಿರ ಬಹುಮಾನ ಇತ್ತು ರೀ, 7 ಫುಟ್ ಆಲಿತ್ತು. ಇದನ್ನು ಬಡ್ಸಕತ್ತೇಳಿ 8 ದಿವಸ ಹಾಕೋ ಬಂದಿರೋ ಮುಂಬೈದಿಂದ ರೀ, 50 ಸಾವಿರ ಬಂದ್ರಿ. ನಮ್ಗೆ ಓದ್ ಕೂಡಲೇ ಬೆಟ್ಟಿಂಗ್ ಆಡೋಣ ಅಂದ್ರೆ ಅವ್ರು, ನಾ ಬೆಟ್ಟಿಂಗ್ ನಾವಲ್ಲಪ್ಪ ನಾವು ಬರೋ ಮನುಷ್ಯರು ನಾವು ಕನ ಆಡ್ಸರ ಅಂದ್ರೆ ಸರ್, ಇಲ್ಲ ಒಂದೇ ಹುಡುಗಿ ಆಡ್ಸೋನು ಬೆಟ್ಟಿಂಗ್ ಕೊಡ್ಸೋನು ಒಂದೇ ಹುಡುಗಿ ಆಡ್ಸೋನು ಅಂತ ನಾವು ಆಡ್ಸಾರಲ್ಲ, ಲಾಡ್ನಾಗ ಯಾವಾಗ ಕೊಡ್ತಾ ಕೂಲಿ ಕೂಡ್ಸಿನ ಕೇರ್ ಸರ್, ಒಂದೇ ಕೂಡ್ಸಿನ ಕೇರ್ ಅವರು ಕೂಡಿಸ್ಬಿಟ್ರಿಪ್ಪ ನಮ್ಗೆ ನಮ್ಮ ಲಾಡ್ನಾಗ ಯಾವಾಗ ನಮ್ಮ ಮನೆ ಬರೆದಾಗ ಸೀಟ್ನಾಗ ಕೊಡ್ತು ಕೂಡಲೇ ತಾನೆ. ಆದರೂ 2 ರೌಂಡಿಗೆ ಅವರು ಹೇಳಿ ಮುದ್ದಾಮ್ ಕೊಡ್ಸಿದ್ರು ಸರ್, ಮುದ್ದಾಮ್ ಕೊಡಿಸಿರು 8 ಹೊಡೆತಕ್ಕೆ ಹೋದ ಸರ್ ಅದು. ಆಗ ನಮ್ಮ ಕರ್ನಾಟಕ ಜನ ರೀ ಡ್ಯಾನ್ಸು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದು ಇದ್ರ ಕನ್ನಡದಾಗ ಲಗ ಹೋಗೋದು ನಮ್ಮ ಕರ್ನಾಟಕ ಭಾಳ ಭಾಳ ಖುಷಿ ಮಾಡಿದೆ ಸರ್ ನಮ್ಗೆ. ಮಹಾರಾಷ್ಟ್ರದ ಮರಿ ಬೆಳೆಸಿದ್ದಕ್ಕೆ ಹಾಂ ಮರಿ ಮಹಾರಾಷ್ಟ್ರ ಮರಿ ಹೊಡೆದತ್ತ ಬಾ ನಮ್ಮ ಕನ್ನಡ ಮರಿ ಅಂತೇಳಿ ಅದ್ರ ಮ್ಯಾಗ ಎಷ್ಟು ಪ್ರೇಮ ಅದಾರೆ ಎಲ್ಲರೂ ರೀ. ಮಹಾರಾಷ್ಟ್ರದವರು ಪ್ರೇಮ ಬಾಳ್ತಾರೆ, ಮಹಾರಾಷ್ಟ್ರ ಎಲ್ಲರೂ ಪ್ರೇಮ ಅದಾರೆ ಸರ್, ಹೈದರಾಬಾದ್ ಪ್ರೇಮ ಅದಾರೆ ರೀ, ಮುಂಬೈ ರೀ, ಪುಣೆ, ಬಾಂಬೆ,
ಎಲ್ಲ ಮಂದಿ ಭಾಳ ಪ್ರೇಮ ಇದ್ರಿ ಮೇಲೆ ಸರ್. ಈಗ ಇದು ಒಟ್ಟ ಒಂದು ಮರಿ ಹೊಡೆದ್ರಲ್ಲ ರೀ, ಅವು ಮರಿ ಎಲ್ಲ ಫುಲ್ ದಾಖಲೆ ಮಾಡಿದ ಮರಿನ ಅದು ಮುಂಬೈದಾಗ ದಾಖಲೆ ಮಾಡಿ ಮರಿ ಇದ್ರಿ, ದಾಖಲೆ ಮಾಡಿದ ಮರಿನ ಮುರ್ದತ್ತ ಎರಡೆಣ್ಣು ಹೊಡ್ತಾ ಇರ್ತೈತಿ ಅದ. ಆ ಮರಿ ಏನು ಹೊಡೆದಕ್ಕೆ ಹೋದ ಸರ್ ನಮ್ಮ ಮರಿಗೆ? ಈಗ ದಾಖಲೆ ಮಾಡಿರುವಂಥ ಮರಿ ರೀ ಅಂದ್ರೆ ಇವಾಗ ನೋಡ್ರಿ, ದಾಖಲೆ ಮಾಡಿದ ಯಾವಾಗೂ 10 ಕನ ಹೊಡೆದಿರ್ತಾವೆ, 20 ಕನ ಹೊಡೆದಿರ್ತವೆ, ಅಂಥ ಮರಿ ಸೊತ್ತಿದ್ದಂದ್ರೆ ಯಾವ್ದ್ರಿ ನಿಮ್ಮ ನಿಮ್ಗೆ ಅನಿಸ್ದಂಗ? ಇದ್ರ ಇದು ಇದೇ ಸೋತಿದ್ರೆ ಆವಾಗ ಸೋತಿದ್ರೆ ಹ್ಞೂ ಹ್ಞೂ ರೀ. ಅಂತ ಒಂದು ರಣದೀರ ರಣದೀರ ಅದು ಫುಲ್ ಹವಾ ಮಾಡಿತ್ರಿ ಐತಂತ ಮರಿ, ಅದೇ ಮರಿ ಇವಾಗ ಇರಾಕಿಲ್ಲ ರೀ, ನಾವು ಒಪ್ಪಾಗ ಬರ್ತಿಲ್ರಿ. ಇಲ್ಲ ರೀ, ರಣದೀರ ಒಳ್ಳೆ ಅಮಾವಾಸ್ಯ ಮರಿ ಕುಡಿತ್ರಿ. ಅಮಾವಾಸ್ಯ ಅಮಾವಾಸ್ಯ ಒಂದ ವರ್ತಕ್ಕೆ ಪಾಪ ಒಂದ ವರ್ತಕ್ಕೆ ಬಿದ್ದ ಅದೆಲ್ಲ ನನ್ನ ಹತ್ರ ವಿಡಿಯೋಸ್ ಅದಾವು, ಅವನ್ನೆಲ್ಲ ನಾನು ತೋರಿಸ್ತೀನಿ ವಿವರ್ಸ್ಗೆ. ಮತ್ತು ಇವತ್ತು ಇದು ನಿಮ್ಮ ಮನೆ ಒಳಗೆ ಐತ್ರಿ, ಹೆಂಗೈತ್ರಿ ಇದು ನಡವಳಿಕೆ ಹೆಂಗೈತ್ರಿ? ಅದು ಭಾಳ ಖುಷಿ ಐತೆ ಸರ್. ಅದಷ್ಟು ನೀವು ಬಂದ್ರೆ ಅಂದ್ರೆ ಹೆಂಗೆ ಏ ಅಗದೇ ಏನು ಒಟ್ಟು ಹಿಡ್ಕೊಂಡ್ರೆ ಹುಡುಗರಿಗೆ ಬೇಣ ದಾಡಿದ್ರಿ, ಹಾಯಂಗಿಲ್ಲ, ಭಾಳ ಸಮಾಧಾನ ರೀ. ಮೇ ಮೇ ತಿಕ್ಕೋ ತೆಗ್ದು ಮ್ಯಾಗ ಮುಕ್ಕೋದು ಭಾಳ ಖುಷಿ. ನಮ್ಮ ಹಳೆಯ ಮಕ್ಕಳದಾರೆ ಅವೆಲ್ಲ ಮ್ಯಾಗ ಕೂತ್ರು ಏನು ಅನ್ನಂಗಿಲ್ಲ ರೀ, ಮ್ಯಾಗ ಕುಂದಿರ್ತಾರೆ, ತ್ಯಾಕಿ ಬಿಡ್ತಾರೆ, ಹಾಯಂಗಿಲ್ಲ, ಭಾಳ ಸಮಾಧಾನ. ಇದು ಮರಿ ನೀವು ತೊಗೊಂಬಂದ ಮ್ಯಾಗ ಭಯಂಕರ ವೇಟ್ ಮಾಡಿದ್ದಂದ್ರಿ ಯಾವಾಗ ವೇಟ್ ಅಂದ್ರೆ? ಈಗ ಭಯಂಕರ ರೀ ಇದನ್ನ 80 ಈಗ ಇಷ್ಟ ಇತ್ತರಿ ಅದು ಇಷ್ಟ ಅದು ಏಕ ಒಟ್ಟು ಎಷ್ಟು ತೂಕ ಅಂದ್ರೆ ರೀ ಒಂದ್ ಕ್ವಿಂಟಲ್ ತೂಕ ಇತ್ತರಿ? ಕ್ವಿಂಟಲ್ ಕೊಯ್ಕಾರೆ ಕಮ್ಮಿ ಅಂದ್ರೆ 80 ಕಿಲೋ ಹತ್ತಾಕ್ರಿ ಮೇಲೆ ರೀ, 80 ಕೆಜಿ ಮೇಲೆ ಸನೆ ಕಿಲೋಮೀಟ್ರ್ ಸನೆ 80 ಕೆಜಿ ಮ್ಯಾಗ ರೀ. ಅಷ್ಟು ರೇಟ್ ಯಾವಾಗ ಹೋಯ್ತು ಸರ್? ನಾವು ಬಂದ ಬಳಿಕ ಸ್ವಲ್ಪ ಜಾಸ್ತಿ ಆಗಿತ್ತು, ಇಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿತ್ತಲ್ಪ. 5 ಬೆನೆ ಕಾಳು ಮುಂದೆ ಒಂದು ಕ್ವಿಂಟಲ್ ಮಟ್ಟ ಆಗಿದೆ ಸರ್, ನಡಿಯಕ್ಕೆ ಬರ್ತಿಲ್ಲ ಅಷ್ಟು ನಡಿಯಕ್ಕೆ ಬರ್ತಾರೆ ಅಷ್ಟು ತೂಕ ಆಗಿದೆ ಸರ್. ಅಂದ್ರೆ ಈಗ ನೀವು ಇವ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ಇವ ಅಂದ್ರೆ ನಮ್ಮ ಕರ್ನಾಟಕ ಒಂದು ಕಿಂಗ್, ಒಂದು ಮಹಾರಾಷ್ಟ್ರ ಎಲ್ಲ ಕಿಂಗ್, ಒಂದು ಇಂಡಿಯಾ ಅಂತ ಇಟ್ಕೊಂಡು ಕಿಂಗ್ ಇಟ್ಕೋರಿ. ಇವನ್ನ ನೀವು ನೋಡ್ಕೊಂಡಿರಿ, ನಿಮ್ಗೆ ಬಹಳ ಅನುಭವ ಇರ್ತೈತಿ. ಈಗ ಸಣ್ಣ ಸಣ್ಣ ಟಗರು ಮರಿ ಸಾಕಾಣಿಕೆ ನಿಮ್ಗೆ ಗೊತ್ತಾಯ್ತ್ರಿ, ಬಹಳ ಮಂದಿ ಮಾಡಕ್ ಕ್ರೇಜ್ ಆಗ್ಬಿಟ್ಟತ್ರಿ. ಅವ್ರಿಗೆ ಯಾವ ರೀತಿ ಮೇಯಿಸ್ಬೇಕು ಅಂತ ಕಟ್ ನೀವು ಹೇಳ್ಬೇಕ್ರಿ ಒಂದೆರಡು ಮಾತನಾಡಿ. ಸಣ್ಣ ಮರಿ ಕಟ್ಟೋದಾದ್ರೆ ಅವಕ್ಕೇನ್ರಿ ಒಂದು ಸ್ವಲ್ಪ ದಿವಸ ಒಂದು ಬಾಟ್ಲಿ ಹಾಲು ರೀ, ಒಂದು ಎರಡು ತತ್ತಿ ಹಾಕೋದ್ರಿ, ಒಂದು ಗೋಧಿ ಹಾಕೋದ್ರಿ, ಮತ್ತು ಒಳ್ಳೆ ಚಪಾತಿ ಮಾಡ್ಕೊಂಡು ನಾವು ತಿನ್ನಾಕ ಮಾಡ್ಕೋತೀವಿ ಅಂತ ತಿಳು ಚಪಾತಿ ಹಾಕ್ಬೇಕು ರೀ. ಅವಕ್ಕೆ ಆರೋಗ್ಯ ಹೆಚ್ಚಾಗತ್ತೆ ರೀ, ಅಗದಿ ತೂಕ ಆಗತ್ತೆ ರೀ, ಮರಿ ಚಲೋ ಹೈಟ್ ಹೆಚ್ಚಾಗತ್ತೆ ರೀ, ಮುಂದೆ ತಾಕತ್ತು ಹೆಚ್ಚಾಗತ್ತೆ ರೀ. ಹೌದ್ರಿ, ಈಗ ಸಣ್ಣ ಮರಿ ಆಯ್ತು ರೀ, ಈಗ ಹಾಲಲ್ಲಿ ಈಗ ಆಡ್ಸಕ್ಕೆ ಈಗ ಕಣಕ್ಕೆ ಬಿಡ್ಬೇಕು ರೀ ನಾವು ಇನ್ನೊಂದು ಒಂದು ವಾರ ಎರಡು ವಾರ ಹಾಲಲ್ಲಿ ಆಡ್ಸಕ್ಕೆ ನಾವು ಏನು ಫುಡ್ ಕೊಡ್ಬೇಕು ರೀ? ಏನು ಸರ್ ದಿವಸ ಹಾಕೋದು ಹಾಕು ಸರ್, ಅದನ್ನ ದಿವಸ ಹಾಕೋದು ದಿವಸ ಹಾಲು ಹತ್ತತ್ತಿ ಹಾಕೋದು ಕಣ ಇರೋ ಎರಡು ದಿನ ಇರ್ಗಳು ಹಾಲು ಹತ್ತತ್ತಿ ಬಿಡಿಸು ಸರ್. ಕಣ ಇರುವಾಗ ಹಾಲು ಹತ್ತತ್ತಿ ಎರಡು ದಿವಸ ಕಾಳು ಹಾಕಂಗಿಲ್ಲ ಹಾಲು ಹಾಕಂಗಿಲ್ಲ ಹಾಕಂಗೆ ಸರ್? ಯಾಕೆ ಸರ್ ಅದೇ ಅಂದ್ರೆ ಸ್ವಲ್ಪ ಹೊಟ್ಟೆ ಅದಕ್ಕೆ ಭಾಳ ತ್ರಾಸ ಓಡಾಡಿ ಆಡಕ್ರಿ, ತ್ರಾಸ ಆಗತ್ತೆ, ನಾವು ಬರೇ ಹೊಟ್ಟೆ ಇಡ್ತೀವಿ ಸರ್. ಬರೇ ಹೊಟ್ಟೆ ಇಡ್ತೀವಿ. ಹಾಂ, ನಾವು ನಾಳೆ ಕಣ ನಾಳೆ ನಾಳೆ ಕಣ ಆಯ್ತು ಅಂದ್ರೆ ಇವತ್ತು ಹಾಲು ಹತ್ತತ್ತಿ ಬಿಟ್ಟು ಬಿಡಿಸ್ರಿ, ಮೇವು ಅಷ್ಟು ಹಾಕೋದು ಸರ್. ಮೇವು ಅಷ್ಟು ಹಾಕಿ ಅಂದ್ರೆ ಬರೀ ಖಾಲಿ ಹೊಟ್ಟೆ ಇತ್ತಂದ್ರೆ ಅವ್ಕೆ ಭಾಳ ತ್ರಾಸ ಆಗೋದ್ರಿ ಆಡಕ್ಕೆ, ಭಾಳ ಮೇಸ್ಕೊಂಬಂದ್ರೆ ಹೊಟ್ಟೆ ಕುಟ್ಟಿಡ್ದಂಗೆ ತ್ರಾಸ ಆಗುತ್ತೆ, ನಾವು ಮೇಸಂಗಿಲ್ಲ ಸರ್. ಈಗ ದೊಡ್ಡ ಮರಿದು ದೊಡ್ಡ ಮರಿಗೆ ಏನು ಫುಡ್ ಹಾಕಿ ಇದೇ ಸೇಮ್ ಇದನ್ನ ಇದೇ ಸೇಮ್ ರೀ, ಎಲ್ಲ ಇದನ್ನ ಸೇಮ್ ಹಾಕಿ ಎಲ್ಲ ಸೇಮ್. ಈಗ ಮತ್ತೆ ಹೊಟ್ಟು ಹಾಕ್ತಾರೆ ನೋಡ್ರಿ, ಸಿಂಗ ಹೊಟ್ಟು ಹಾಕ್ತಾರೆ, ಸಿಂಗದ ಹೊಟ್ಟೆ ರೀ, ತೊಗರಿ ಹೊಟ್ಟೆ ರೀ, ಇಂತೆಲ್ಲ ಕೊಡ್ಬೇಕು ರೀ? ಹಾಂ ಹಾಕ್ರಿ, ಚಲೋ ಅದ. ಈಗ ಕಂಟಿನ್ಯೂ ಕೊಡ್ಬೇಕಂದ್ರೆ ಮರಿ ಫುಡ್ಡು ಇಲ್ಲ ಟೈಮ್ ಟೈಮ್ ಮಾಡ್ಬೇಕು? ಸಂಚನೆ ಬೇಕಾಗ್ಬೋದು ನೋಡಿ, ತಿಂತಾವ್ ಅವು ಕಣದ್ದು ಮರಿಗಳು ರೀ, ಎಷ್ಟು ತಿನ್ಬೇಕನ್ನು ಇದು ಇರತ್ತೆ ಅವಷ್ಟು ತಿನ್ನತ್ತೆ. ಕೆಲವ್ರು ಏನು ಮಾಡ್ತಾರೆ ರೀ, ಒಂದು ಸ್ವಲ್ಪ ಮಂದಿ ಡಂಗರ್ ಮಂದಿ ನಮ್ಮವ್ರೆಲ್ಲ ಹಂಗೆ ಓದ್ತಾರಲ್ರಿ, ಅವ್ರು ಯಾವ ಟೈಮ್ ಓದ್ತಾರೆ ಯಾರು ಟೈಮ್ ಕಾಳು ಓದ್ತಾರೆ. ನಾವಿಲ್ರಿ ಹರಿಯಾಗ ಹಾಕೈತೆ ಸಂಚನೆ, ನಾವು ಮಕ್ಕಳು ಮಟ್ಟ ಹಾಕೋದು ಹಾಕೋದು ಅವು ಎಷ್ಟು ತಿನ್ಲಿಬೇಕಾರೆ ಬಿಡ್ಲಿ. ಹಾಂ, ಸಂಚನೆ ಹಾಕೋದು ಮಾಡ್ಕೊಂಡು ಏ ಹಂಗೆ ಓದಂಗಿಲ್ಲ ಸರ್, ನಾವು ಓದಂಗಿಲ್ಲ ರೀ, ಓದ್ತಾರೆ ಎಲ್ಲ ಮಂದಿ, ಕೆಲವು ಹಂಗೆ ಓದ್ತಾವ್ರು ಎರಡು ಟೈಮ್ ಓದ್ತಾರೆ ರೀ, ಎರಡು ಟೈಮ್ ಓದ್ತಾರೆ, ನಾವು ಓದಂಗಿಲ್ಲ ಸರ್. ಈಗ ಇವು ಒಮ್ಮೆ ಓದ್ತಿಲ್ಲ, ಏ ಇಲ್ಲ ಇಲ್ಲ ಸರ್, ಓದ್ತಾವೆ ಅವು ಎಷ್ಟು ಹಿಡಿತ್ರಿ ಅವು ಅವು ಎಷ್ಟು ತಾವು ಬೇಕಾ ಎಷ್ಟು ತಿನ್ಬೇಕು ಸರ್? ಹ್ಞೂ, ಹಾಲು ತತ್ತಿನ ಹೆಚ್ಚಾಕು ಸರ್, ಹಾಲು 4 ಸೇರು 5 ಸೇರು ಕಪ್ ಸೇರು ಒಂದೊಂದು ತೆಗ್ರೆ ಅಷ್ಟು ಹಾಲು ಹಾಕ್ತಿರು ಸರ್? ಹಾಕ್ತಿರು ಅಷ್ಟು. ಹಾಂ, 4 ಅಲ್ಲಿ ಐತೆ ನೋಡಿರಿ, ಅದು ಒಂದು ತೆಗ್ರೆ 4 ಸೇರು ಹಾಲು ಕಪ್ಪಿಸ್ತದೆ, ಒಂದು ಎರಡು ಹೊತ್ತು ಕೂಡಿ ಅದು 4 ಸೇರು ಕಪ್ಪ. ಹಾಂ, ಕಪ್ಪಿಸ್ತದೆ ಸರ್. ಈಗ ನಿಮ್ಮ ಹತ್ರ ಪ್ರೆಸೆಂಟ್ ಎಷ್ಟು ಟಗ್ರ ಅದಾವೆ ರೀ? ಈಗ ಸದ್ಯ ಮಟ್ಟಿಗೆ ಒಂದು 4 ಅದಾವೆ ಸರ್. ನಾನು 4 ಟಗ್ರ ಮಾಡಿ ನಮ್ಮ 4 ಅಂದ್ರೆ ನಿನ್ನೊಂದು ಕೊಟ್ಟಿನಿ ರೀ. ಹ್ಞೂ ರೀ, ಈ ಮೊನ್ನೆ ಒಂದು ತಿಂಗಳ್ದಾಗ ಒಂದು 2 ಸತ್ತು ರೀ ಸರ್. ಹ್ಞೂ ರೀ, ಏನಾಗಿ ಸರ್? ಏನು ಸ್ವಲ್ಪ ಕಾಲು ಆದಂಗಾಗಿ ಆರಾಮ್ ತಪ್ಪಿ ಸತ್ತು ರೀ ಸರ್. ಎರಡು ಈಗ ಒಂದು 4-5 ತಿಂಗಳ ಒಂದು ದೀಲಕ್ಸ್ ಬಿಡಿದ್ರು ಮರಿ ಸತ್ತರೆ, ಅವೇನು ಸತ್ರು ಮತ್ತೆ ಇಲ್ಲಿ ಬಿಡ್ರಿ, ಮತ್ತೆ ಮೂಗು ಪ್ರಾಣಿ ಮತ್ತೆ ಏನೋ ಹೇಳಕ್ ಬರೋಣ ರೀ. ಫಸ್ಟ್ ಮೊದಲು ಏನು ಕೆಲಸ ಮಾಡ್ತಿದ್ರಿ ಸರ್? ಕುರಿ ಅವ್ರು ಮಾಡ್ತೀನಿ ರೀ, ಕುರಿ ವ್ಯಾಪಾರ ಮಾಡ್ತೀನಿ ರೀ. ಹಂಗೆ ಸಂತ್ಯಾಗ ಬಂದು ಟೆಗರ ಚಂದ ಕಂಡು ತೊಗೊಳೋಣ ಸರ್. ಒಂದು ಬೇಗಲ್ ಟೆಗರ ಅದ ನನಗೆ ಇದಾತ್ ರೀ, ಒಂದು ಟೆಗರ ಅಲ್ಲ ಟೆಗರ ಕೊಟ್ಟರು ಬೇಗಲ್ ಅವ್ರು ಕಣ್ಣು ಟೆಗರ ತತ್ತಿರಿ, ಅದು 7 ಸಾವಿರ ತೊಗೊಂಡ್ರಿ. ತೊಗೊಂಡಾಗ ಒಮ್ಮೆ ಹಾಕಿ ಕೂಲಿ ಅದು ನಂಬರ್ ಆತ್ರಿ. ಹಂಗೆ ಅವು ಅವರ ಆಗಿನ ಟೈಮ್ನಾಗ 7 ಸಾವಿರ 7 ಸಾವಿರ ಕೊಟ್ಟು ಸಂತ್ಯಾಗ ತೊಗೊಂಡಿನಿ ರೀ. 8 ವರ್ಷ ಆಗಿರ್ಬೋದು ಸರ್ ಅದು? ಅದೊಂದು 15 ವರ್ಷ ಆತ. 15 ವರ್ಷ ತೊಗೊಂಡ್ರಿ, ಅದು ತಂದು ಶುಕ್ರ ತಗೊಂಡ್ರಿ, ಬುಧವಾರ ಕಣ ಹಾಕಿ ನಂಬರ್ ಆತ್ರಿ. ಹ್ಞೂ, ಅಲ್ಲಿಂದ ನನಗೆ ಖುಷಿ ಅನ್ಸಾಕತ್ರಿ. ಹಂಗೆ ಒಂದು ಯಾವ ಚಂದ ಕಣ ತೊಗೊಂಬರೋದು, ಕಣ ಆರಿಸೋದು, ಹಿಂಗೆ ಮಾಡೋಣ. ಇದೇ ಚಂದ ಅನಿಸ್ಬಿಡ್ತೀವಿ, ಕುರಿ ಅಪಾರ ಬಿಟ್ಟು ಇವನ್ನ ಟೆಗರ್ ತರೋದು ರೀ, 15-20 ಮನೆ ಕಟ್ಕೊಂಡು ಮತ್ತೆ ಮಾರು ಮಾರೋದು, ತೊಗೊಳ್ಳೋದು, ಕಣ ಇಲ್ಲೋದಲ್ಲಿ ನಂಬರ್ ರೀ.
ಅಷ್ಟು ನಾಲ್ಕೈದು ಟೈಲ್ ಹಾಕವ್ರಿ, ಫಸ್ಟ್ ಸೆಕೆಂಡ್ ಮೂರು ನಮ್ಮ ಆಗ್ಬಿಡ್ರಿ, ಫಸ್ಟ್ ಹಿಂಗೆ ಒಟ್ಟು ಅದ್ರ ತಲೆ ಇದ್ರಾಗ ಸೇರಿಬಿಡ್ತೀರಿ ಅಷ್ಟು ವ್ಯಾಪಾರ ಬಿಟ್ಟರೆ ಇದ್ರ ಬೇನಾಗ್ತೀನಿ ರೀ. ಈಗ ನಿಮಗೆ ಈಗ ಯಾವ್ದ್ರ ವ್ಯಾಪಾರದೊಳಗೆ ಓಕೆ ಅನಿಸ್ತಾ ಇದ್ರೊಳಗೆ ಭಾಳ ಖುಷಿ ಆಗಿದ್ದು ಯಾವ್ದ್ರಾಗ? ಹಾಂ ವ್ಯಾಪಾರದಾಗ ಇಲ್ರಿ, ಇದ್ರಾಗ ಭಾಳ ಖುಷಿ ಆಯ್ತು, ಭಾಳ ಖುಷಿ. ಹಾಂ ಭಾಳ ಅದ್ರಾಗ ದುಡ್ಡು ಮಾಡ್ತಿದ್ರಿ ರೀ? ಹ್ಞೂ ರೀ. ಇದ್ರಾಗ ಇದ್ರಾಗ ಹೆಸರು ಹೆಸರು ಆತ್ರಿ ಭಾಳ. ಇವ್ರ ಒಂದು ನಮ್ಮ ಕಲ್ಲೂರು ಅನ್ನೋದು ಒಂದು ಕಲ್ಲೂರು ಪೂಜಾರಿ ಅನ್ನೋದು ನಮ್ಮ ಹೆಸರು ದೊಡ್ಡ ಹೆಸರು ಆಯ್ತು ದೊಡ್ಡ ಹೆಸರು ಆಯ್ತು. ಈಗ ಒಂದು ಮರಿ ಇದೆ, ಇವಾಗ ಆಗಿನ ಟೈಮ್ನಾಗ ಎಷ್ಟು ಖರ್ಚು ಮಾಡ್ತಿದ್ರಿ? ಹಾಗೂ ಕಮ್ಮಿ ಅಂದ್ರೆ ಒಂದು 200 ರೂಪಾಯಿ ಖರ್ಚು ಬರ್ತವೆ ಒಂದು ಟೆಗರಿಗೆ. ಹಾಂ ಒಂದು ಟೆಗರಿಗೆ ಒಂದು 15 ಟಗರ್ ಅದಾವ ಅಂದ್ರೆ? ಹ್ಞೂ ರೀ ಸರ್. 3000? ಹ್ಞೂ ಸರ್. 20 ರೂಪಾಯಿ ಮತ್ತು ಕೂಡಲಿಲ್ಲ ಅಷ್ಟು ಬಂದವ್ರೆ ಫಸ್ಟ್ ಅಷ್ಟು ಮೂರು ಮೂರು ನಮ್ಮವ್ರೆ. ಮತ್ತೇನು ನಮ್ಮ ನಮ್ಮ ಕೂಡಿ ನಾವು ಒಂದು ಮರಿ ಹಳ್ಳಿರ ಬಿಟ್ಟರೆ ಫಸ್ಟ್ ಅಂತ ಬಿಟ್ಟೆ ಅಲ್ಲ ಸರ್. ಇಲ್ಲ ಈಗ ನಿಮ್ಮ ಮರಿ ಕನ್ನಡದಾಗ ಒಮ್ಮೆ ಆಡಿ ಹೊಂಟ್ರಿ? ಬಿಟ್ಟೆ ಅಲ್ಲ ಸರ್. ಬಿಟ್ಟು ಆಡಿಸಿಲ್ರಿ? ಎರಡೆರಡು ಬೆಟ್ಟ ಬಿಟ್ಟು ತಗೊಂಡು ಆಡಿಸಿ ಅಂತ ಹೇಳಿದ್ರಿ. ಎರಡೆರಡು ಹೊಡ್ತಾ ಬಿಡ್ತಾರೆ, ಎರಡೆರಡು ಹೊಡ್ತಾ ಬಿಟ್ಟು ತಗೊಂಡ್ರಿ? ತಗೊಂಡ್ಬಿಡ್ತಾರೆ. ಭಾಳ ಪೂರ ಹೊಳ್ಳು ಮಠ ಏನು ಬಿಟ್ಟಿಲ್ರಿ? ಅವ್ರ ಬಹುಮಾನಕ್ಕೆ ಕೊಡಂಗಿಲ್ಲ. ಒಮ್ಮೆ ಇದ್ರಾಗ ಬಿಟ್ಟಿದ್ರಿ, ಒಂದು ಗಂಟೆಗೆ ಲಕ್ಷಣ ಆತ್ರಿ, ಒಂಟೆಗೆ ಲಕ್ಷಣ ಆತ್ರಿ. ಇಲ್ಲಿ ಗೊತ್ತಿಲ್ರಿ, ಈ ಇಬ್ಬರಿಗೆ ಸಿಗೇ ಶಿರಗುಂಪಿ ರೀ ಕನಾಯಿಟ್ರಿ ಹೊಸ್ತಾಗಳು ಗೊತ್ತಿಲ್ರಿ. 4-22 ಕುಡಿದ್ರಿ, 4 ಬಹುಮಾನ ಇದ್ದೀರ, 4 ಬಹುಮಾನ ನಮ್ಮ ಉಳಿದ್ರಿ. ಉಳ್ದಾಗಿ 4 ಒಂದು ಟಗರ್ ಅಂಜುಮಿಟ್ಟು ಬಿಟ್ಟರೆ ಬಹುಮಾನ ಕೊಡ್ತೀವಿ ಅಂದ್ರೆ ಬಿಟ್ಟರೆ ಒಂದು ಟಗರ್ 40 ರೂಪಾಯಿ ಕೊಡ್ತೀವಿ. ಆಗಿನ ಕಾಲದಾಗ ರೀ ಒಂದು ಮಾಯ ಮತ್ತು ಭಾಳ ಬೆಳಿತೀರಿ ನಮ್ದ್ರೆ, ಅದ್ರ ಗಜ್ಜಿಗೆ 25 ಹೊಡೆತಕ್ಕ ತಲೆಯಾಗಿ ಏಕಸ್ ಹೇಳ್ತೀರಿ. ಹಿಂಗೆ ಸೀಳ ಏಕಸ್ ಹೇಳ್ತೀರಿ, ಸಂತೆ ಕೊಟ್ಟಿನಿ 20 ಸಾವಿರ ಕೊಟ್ಟರೆ. ನಾಲ್ಕು ಬಹುಮಾನ ನಮ್ಮ ಹೋದ್ರಿ ಅಲ್ಲಿ. ಹಾಂ ನಮ್ಮ ಹೋದ್ರಿ, ಒಂದು ಟಗರ್ ಮಾತ್ರ ತಲೆಯಾಗಿ ಸೀಳ್ತೀರಿ. ನಮ್ಮ ಅಂಜು ಅಂಜಂಗಿಲ್ಲ ರೀ, ಭಾಳ ಆಡ್ತಾವ್ರೆ. ಅಲ್ಲಿಂದ ಎಲ್ಲಿ ನಾವು ಇನ್ನೂ ಬಹುಮಾನ ಬಿಟ್ಟು ಬಂದಿವ್ರಿ, ಟಗರ್ ಆಡ್ಸಿಲ್ರಿ ನಮ್ಮ ನಮ್ಮ. ಹೌದು ಹೌದು ರೀ. ಈ ಮರಿ ಭಾಳ ಒಂದು ಕಣದಾಗ ಆಡಿದ್ದು ಯಾವ ಮರಿ ಜೊತೆ ರೀ? ಅಷ್ಟು ಭಾಳ ಹೈಸ್ಟ್ ಯಾವ ಮರಿ ಆಡ್ಯಾಳ ರೀ? ಒಟ್ಟು 4-5 ಹೊಡ್ತಾ 8 ಹೊಡ್ತದ ಮೇಲೆ ಯಾವ ತೊಗೊಂಡಿಲ್ಲ ರೀ? ಭಾಳ ಐತಿ ಚಲೋ ಮರಿ ಅಂದ್ರೆ 8 ಹೊಡ್ತಾ ಹೋಗ್ರಿ. ಇಲ್ಲ ರೀ ಧರ್ಮಟ್ಟಿ ಮೇರೆ ಮೇಲೆ ಹಣಗಂಡಿ ಕಣದಾಗ ನಾಲ್ಕು ಹೊಡ್ತಾರೆ. ಅದು ಇದೆ ಇದೆಲ್ಲ ರೀ ತೋರಿಸಿ ಕಂಡ ಹಾಂ ಕಳ್ರಿ. ಅದ ಒಂದು ಅದ ನಾಲ್ಕು ಹೊಡ್ತಾ ಆಡೈತಿ ನೋಡಿ ಸರ್. ಇದು ಅದು ಮರಿ ಸಿಂಧಕ್ ಸರ್ಕೊಂಡು ನೋಡೋ ತಲೆ ಜಾಡಿಸ್ತಾರೆ. ಹಾಂ ಹೌದು ಸರ್. ಅದ ಮರಿ ರೀ ಅದು ಹಿಂದಕ್ ಸರಿತ್ರದ. ಹಾಂ ಹೋ ಸರ್, ನಾಲ್ಕು ಹೊಡ್ತಾಕ ಹೋ ಸರ್ ಪಾಪ. ಅದು ಹೆಚ್ಚು ಮರಿ ಅಂತೇಳಿ ಆಡ್ತಿರೋದು ನಾಲ್ಕು ಕೊಡ್ತಾ ಅದು ಭಾಳ ಹೆಚ್ಚು. ಎಷ್ಟು ಮರಿ ಮುಕ್ಕಂದವ್ ಎಷ್ಟು ಮರಿ ಕ್ಲೋಸ್ ಆಗ್ಯವ್ರಿ? ಅದು ಹೆಚ್ಚಕಮ್ಮ ಒಂದು 10-15 ಸತ್ತಿರ್ಬೇಕು ರೀ. ಒಂದು ತೋಡೆ ಅರೆಕಾಯಿ ಹೋಗ್ಯಾವ್ರಿ, ಎದಿ ಹೋಗೋದು ಕಾಲು ಮುರಿದು ಬಾದಾಗ್ಯವ್ರಿ. ಒಂದು 15 ಟಗರ್ ಮಾತ್ರ ಖಾಲಿ ಆಗಿರ್ಬೇಕು ಸರ್. ದಾವಣಗೆರೆಯಾಗ ರೀ ಸರ್. ಅದು ನಾವು ಇನ್ನೂ ದಾವಣಗೆರೆ ಮಂದಿಗೆ ಭಾಳ ಪರಿಚಯ ಇದ್ದಿಲ್ಲ ರೀ ಪಾಪ ಅವ್ರಿಗೆ. ಅವ್ರಂದ್ರೆ ನಾವು ಒಂದು ಟಗರ ಕೊಟ್ಟಿನಿ ರೀ ಜಿಡಿ ಪ್ರಕಾಶ್ ಏನಾರಾಗೈತೆ ದಾವಣಗೆರೆ. ಅವರು ಇಲ್ಲಿ ನಮ್ಮರಿ ಇಲ್ಲಿ ನಮ್ಮ ಕರ್ನಾಟಕದಾಗ ಎಲ್ಲಿ ಹೋದ್ರು ಯಾರು ಬರ್ತಾ ಬಿಡ್ದಿಲ್ಲ ರೀ. ಮಾಯ ಮತ್ತು ನಾಲ್ಕಲ್ಲೇ ಭಾಳ ಹೆಚ್ಚಿತ್ರಿ ಮರಿ ರೀ, ಹೆಚ್ಚಿತ್ರಿ. ಅದು ದಿವಸ 4 ಸಾವಿರ ಹಾಲು ತಾನ ಕುಡಿದು ತತ್ತಿ ಹಾಲ. ಆ ಮರಿ ಮೇಲೆ ನಮ್ಗೆ ಅಲ್ಲಿ ಅವ್ರು ತೊಗೊಂಡು ಒಂದು 15 ಬೆಟ್ಟಿಂಗ್ ಕಟ್ಟಿದ್ರಿ. ಬೆಟ್ಟಿಂಗ್ ಕಟ್ಟಿ ನನಗೆ ಆಡ್ಸಕ್ಪ ಅಂದರೆ ಹೋಲಿ ಹೋಗೋದು ಅಲ್ಲಿ ಎಲ್ಲ ಟೈಗನ ಇಲ್ಲಪ್ಪ ಅದೊಂದ್ಸಲ ಆಡಿಸ್ಕೊಡು ಅಂದ್ರೆ ಅದನ್ನೇ. ಮತ್ತು ಅಲ್ಲಿ ಕಣದಾಗ ಬೆಟ್ಟಿಂಗ್ ಇಟ್ಕೊಂಡ್ರೆ ಅವ್ರು ಹೋಗ್ಬಿಡ್ದನ ಮರಿ ನೋಡ್ಕೊಂಡು ಇಟ್ಟಿದ್ನಿ ಕಲೋ ಪೂಜರಿ ಇವ ಅಂತೇಳಿ ಬಂದ್ರಿ ಪಾಪ ಅವ್ರು. ಏ ಕಲೋ ಪೂಜರಿ ಇವ ಅಂದ್ರೆ ಹೌದ್ರಿ ತಾನೆ. ನಿಮ್ಮ ಮರಿ 8 ಹೊಡ್ತಾ ಆಡ್ತಿರಪ್ಪ, 100 ಹೊಡ್ತಾ ಆಡ್ತದೆ, 2 ಹೊಡ್ತಾ 50 ಹೊಡ್ತಾ ಕೇಳಿರವ್ರೆ. ನಮ್ಮ ಮರಿಗೆ 2 ಹೊಡ್ತಾ ಎಲ್ಲಿ ಬಂದಿಲ್ಲ ಸರ್, ನಾ ಏನು ಹೇಳಿ ನಮ್ಮ ಮರಿಗೆ 2 ಹೊಡ್ತಾ ಯಾವ ಬಂದಿಲ್ಲ ಸರ್. ಮತ್ತು ನಾ ಏನು ಹೇಳಿ ಡೇಟ್ ಆಡ್ತೀವಿ ಹೇಳ ಗೊತ್ತಿಲ್ಲ ರೀ. ನೂರೈತ ಹೆಂಗೆ ಹೇಳ್ರಿ ಸರ್ ಅನ್ಯ ಅನ್ರಿ ಸರ್. ಅವ್ರೇನಂದ್ರು ಈ ಮರಿ ಬೆಟ್ಟಿಂಗ್ ಕಟ್ಟಲಿಕ್ಕೆ ಹೆಂಗೆ ಕತ್ತನು, ಈ ಮರಿ 3 ಬರ್ತಕ್ಕೆ ಮಕ್ಕೊಂದು ಬಟ್ ಮಾಡಿ ಹೇಳಿ ಸರ್. ನಾ ಬಟ್ ಮಾಡಿ ತೋರಿಸಿನ ಈ ಮರಿ ಎಷ್ಟು ಆಡ್ಬೋದು ಅಂತ ಕೇಳಿದ್ರಿ ನೀವು? ಹಾಂ ಹೊಡ್ತಕ್ಕೆ ಮಕ್ಕೊಬೋದು ಅಂತ ನೀವು ಹೇಳಿದ್ರಿ. ಅವರು ಏನಾದ್ರು ಎಷ್ಟು ಹೊಡೋದು ಈ ಮರಿ ಮೇಲೆ ಬೆಟ್ಟಿಂಗ್ ಹೆಂಗೆ ಆಡ್ತದೆ ಆ ಮರಿ ಅಂತ ಅವ್ರದ್ದು ನನಗೆ ಗೊತ್ತಿಲ್ಲ ಸರ್. ಮರಿ ಈ ನಮ್ಮ ಮರಿಗೆ 3 ಹೊಡ್ತಕ್ಕೆ ಮುಂದಿನ ಮರಿ ಮಕ್ಕೋದ ಅಂತ ಹೇಳಿ ಸರ್. ನಾ 3ನೇ ಹೊಡ್ತಕ್ಕೆ ಮಕ್ಕೋದು ಸರ್. ಅದು ಆ ಹಿಡ್ಕೋ ಕಲೋ ಪೂಜೆ ಸ್ವಲ್ಪ ಮಾಟಿಗೆ ಆಡಿಸ್ತಾನ ಮೂರೇ ಬರ್ತ ಕೇಳಿ ಆಡೋಣ ಸರ್. ನಾವು 3 ಬರ್ತ ಮಕ್ಕೋದ್ ಮರಿ ಕಲೋ ಪೂಜೆ ಹಿಡ್ಕೋ ಸ್ವಲ್ಪ ಅಂದ್ರೆ ಸರ್. ನಾವು ಹೊಸ ಟೈಪ್ ಅಲ್ಲ ಹೋಗದ ಓಡಿಗೆ ಹಂಗ ಯಾರೋ ನಿಮ್ಮ ಅಂತಾರೆ ಯಾರೋ ಪಾಸ್ ಮಾಡಿರ ಸರ್, ಪಾಸ್ ಆಗಿ ಬಂದಿರ ಸರ್. ಈಗೇನಿಲ್ಲ ಪಾಪ ಅವ್ರಿಗೆ ಮೊದಲು ವೇಟ್ ಇದ್ದಿಲ್ಲ ಅದು ಮೊದಲು ಅವರು ಪರಿಚಯ ಇಲ್ಲ ಇವನೇ ಮಾಟಿಗೆ ಅಂತ ತಿಳ್ಕೊಂಬಿಟ್ರಿ ಸರ್. ಅವರು ಅಂದ್ರೆ ಈಗ ಇದ್ರೊಳಗು ಸ್ವಲ್ಪ ಅದೈತ್ ಬಿಡ್ರಿ ನೀವು ಹೇಳಿದ್ರೆ ಮಾಟಿಗೆ ಅಂತೇಳಿ ಅದು ಸ್ವಲ್ಪ ಐತಿ ಏನು ನಡೆಯಲ್ರಿ ಸರ್? ಐ ಸರ್ ನಮ್ಮ ನಾವು ಮಾಡಂಗಿಲ್ಲ ಸರ್. ಮೂಢ ನಂಬಿಕೆ ರೀ, ಮೂಢ ನಂಬಿಕೆ ರೀ ಅಂತಾರೆ ಸರ್. ಕರ್ನಾಟಕ ನಾವು ಬಂಡ್ರ ಮೇಲೆ ಸರ್, ನಮ್ದು ಏನು ದೇವ್ರ ಬಂಡ್ರ ಹೋಯ್ತು ರೀ. ನಮ್ಮ ಬಂಡರ ಅವತ್ತೊಂದು ದಿವಸ ಹಳ್ಳಿ ಫಸ್ಟ್ ಅಲ್ಲಿ ನಮ್ಗೆ ಸಂತೋಷ ರೀ, ಹಳ್ಳಿದ್ರು ಸಂತೋಷ ಇರ್ತೀವಿ ಸರ್. ಹೆಚ್ಚಾರು ಸಂತೋಷ ಇರ್ತೀವಿ ನಾವು. ಯಾಕೆ ಮಾಟಿಗೆ ಮಾತ್ರ ಮಾಡಿಸಿ ಮೂಕ್ ಪ್ರಾಣಿ ರೀ ಅವ್ರ ಟೈಗ್ರಿಗೆ ಮಾಡಿಸಿ ಮನುಷ್ಯ ಮನುಷ್ಯಾಗ ಇರಿಸೇ ಇದ್ರೆ ಪಾಪ ಅವಕ್ಕೆ ಮಾಡಿದ್ರಿ. ಒಂದು ಆಟ ಆಡಿಸ್ತಿರ್ತೀವಿ ಪ್ರಾಣಿ ಮೇಲೆ ಯಾವತ್ತು ಕೆಟ್ಟದ್ದು ಮಾಡಬಾರ್ದು. ಇನ್ನೂ ಮನುಷ್ಯ ಮನುಷ್ಯಾಗ ಏನೇ ಇದ್ರು ಮಾತಾಡ್ಬೋದು ಸರ್. ಪ್ರಾಣಿ ಮೇಲೆ ಎಲ್ಲರೂ
ಸಂತೋಷ ಇರ್ಬೇಕು ಸರ್, ಅಂದ್ರೆ ನಮ್ಗೆ ದೇವ್ರಂತ ಅನ್ನ ಕೊಡ್ತಾನೆ ರೀ. ಇದ್ರ ಮ್ಯಾಗ ಅನ್ನೇ ಮಾಡಿ ಇದು ಸಾಯಿಲಿಪ್ಪ ಇದು ಇದು ಹಾಳಾಗಿ ಹೋಗಲಿ ಅಂತ ಅಂದ್ರೆ ನಮ್ಗೆ ದೇವ್ರ ಅನ್ನ ಕೊಡೋಣ ಸರ್. ಅದನ್ನ ಬಗ್ಸಂಗಿಲ್ಲ ಸರ್, ಅದು ನಮ್ಮ ರೊಕ್ಕ ಕೊಟ್ಟರೆ ನಮ್ಮನೆಗೆ ಬರ್ತದೆ ಸರ್, ನೀವು ರೊಕ್ಕ ಕೊಡ್ತಾರೆ ನಿಮ್ಮ ಮನೆಗೆ ಬರ್ತದೆ, ಎಲ್ಲ ಲಕ್ಷ್ಮಿ ಎಲ್ಲರಿಗೂ ಇಷ್ಟ ರೀ. ಈಗ ಸರ ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ ಈ ಟಗರು ಮರಿ ಒಳಗೆ ದುಡ್ಡು ಮಾಡಬೇಕು ಅಂತ ಹೋಗ್ತಾರೆ, ಸಾಕಿ ನಾವು ಟಗರು ಬಡ್ದೆ ಆಟ ಆಡಿಸಿ ಚೊಲೋ ರೇಟಿಗೆ ಹೋಗುತ್ತೆ ಅಂತಾರೆ. ಕೆಲವೊಬ್ರು ಹೆಸರು ಮಾಡ್ಬೇಕಂತ ಬರ್ತಾರೆ ಈಗ ನಿಮಗೆ. ಈಗ ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ ಸಣ್ಣ ಸಣ್ಣ ಮರಿತು ಅಂತಾರೆ, ಅದು ಅವ್ರ ಬಗ್ಗೆ ನಿಮ್ಮ ಮನೆಗೂ ಏನು ಹೇಳ್ತಾರೆ? ಸಣ್ಣ ಸಣ್ಣ ಮರಿ ಅಂದರೆ ಈಗ ದುಡ್ಡು ಮಾಡೋ ಯಾವ ಥರ ದುಡ್ಡು ಮಾಡ್ಬೋದು? ಮತ್ತು ದುಡ್ಡು ಅಂದ್ರೆ ಈಗ ಸಣ್ಣ ಮರಿ ತೊಗೊಳಕ್ ರೀ, ಸೈಜ್ನಾಗ ಕೊಡ್ನಾಗ ದೊಡ್ಡ ಮರಿ ಸೈಜ್ ತೊಗೊಂಡ್ರೆ ಒಟ್ಟು ಚೆನ್ನಾಗಿ ಮೇಸರ ರೊಕ್ಕ ಮಾಡ್ತದೆ ಮರಿ ಸರ್, ಮಾಡ್ತದ್ರಿ. ಹಾಲಲ್ಲಿ ಆಗಿ ತೊಗೋಬೇಕಾದ್ರೆ ಗಡ್ಡ್ಯಾಗ ಸೈಜ್ ದೊಡ್ಡ ನೋಡಿ ತೊಗೋಬೇಕು ರೀ, ಮುಂದೆ ಆಟ ಬಿಟ್ಟು ನಮ್ಮ ಮನೆ ಬರಬೇಡ್ರಿ ಸರ್. ಅವ ರೊಕ್ಕ ಮಾಡೋಕೆ ಸೈಜ್ ಮರಿಬೇಕು ರೀ ಸರ್, ರೊಕ್ಕ ಮಾಡೋಕೆ ಸೈಜ್. ಹಾಂ, ದೊಡ್ಡ ಸೈಜಾಗಿ ಕೊಮಣೆ ದಪ್ಪ ಇದ್ದಂದ್ರೆ ರೊಕ್ಕ ಮಾಡ್ತದೆ ಸರ್. ರೊಕ್ಕ ಮಾಡಿ ಈ ರೊಕ್ಕ ಅಂದ್ರೆ ಹೆಂಗೆ ಮಾಡಿ ಸರ್? ಯಾಕಂದ್ರೆ ಈಗ ಹಾಲಲ್ಲಿ ಮೇಸಿ ಅಂದ್ರೆ ಒಂದು ಚಲೋ ಒಂದು ಕನ ಎಡಕನ ಮಾಡಿದ್ರೆ ಒಂದು 50 ರೂಪಾಯಿ 1 ಲಕ್ಷ ರೂಪಾಯಿ ಮಾಡ್ತಾರೆ ಸರ್. 1 ಲಕ್ಷ ರೂಪಾಯಿ ಮಾಡ್ತಾರೆ ಪಾಪ ಅವ್ರ ಮೇಸಿನ ಮೇಲೆ. ಹೌದು, ಮತ್ತು 2 ಲಕ್ಷಕ್ಕೆ ಮಾರ್ಬೋದು ಸರ್. ಮತ್ತು ಹಾಲಿಗೆ ಅಂದ್ರೆ ಕಡಿ ಕಮ್ಮಿ ಅಂದ್ರೆ ಒಂದು 20 ಸಾವಿರಕ್ಕೆ ಮಾರ್ತಾರೆ ಸರ್. ಲಾಸ್ಟ್ ನಿಮ್ಮ ಅವ್ರ ಒತ್ತದಿಂದ ನಾವು ಇಲ್ಲಿ ಮಟ್ಟ ಬಂದಿದ್ದು, ಈಗ ಲಾಸ್ಟ್ ಅವ್ರಿಗೆ ನೀವೇನು ಹೇಳ್ತೀರಿ? ನೀವೆಲ್ಲ ಬಂದದಕ್ಕೆ ಭಾಳ ತುಂಬ ಸಂತೋಷ ಸರ್. ಎಲ್ಲ ನಮ್ಮ ಈ ಬೆಟ್ಟದಲ್ಲಿ ಮಾಲಕರ ಇದ್ದಂಗೆ ಎಲ್ಲ ನಮ್ಮ ಕರ್ನಾಟಕ ಇದಷ್ಟು ಪ್ರೇಮ ಅದಾರ ಎಲ್ಲರೂ ಅವರು ಇವ್ರು ಮಾಲಕರ ಇದ್ದಂಗೆ ಅವರೆಲ್ಲ ಹೇಳಿ ನಿಮ್ಗೆ ಕಳಿಸಿದ್ದಕ್ಕೆ ಭಾಳ ತುಂಬ ಧನ್ಯವಾದ ಸರ್. ಎಲ್ಲರೂ ಅವರ ಇದು ಮಾಡಿದ್ದು. ಹಾಂ, ಎಲ್ಲರೂ ಸರ್. ಓಕೆ ಸರ್, ನೀವು ಭಾಳ ನಮ್ಮ ಕಡೆಯಿಂದ ಧನ್ಯವಾದ. ನಮಸ್ಕಾರ ಸರ್.